ನಮಸ್ತೆ ವೀಕ್ಷಕರ, ವಿಶೇಷ ಕಾರ್ಯಕ್ರಮ ಪ್ರಚಲಿತದಲ್ಲಿ ಸ್ವಾಗತ. ನಾನು ಕಮಲನಯನ ಪಾಟೀಲ್. ಇವತ್ತಿನ ಪ್ರಚಲಿತದಲ್ಲಿ ಪ್ರಮುಖವಾಗಿ ತುಳುನಾಡಲ್ಲಿ ತುಳು ಚಿತ್ರಗಳಿಗೆ ಇಲ್ವಾ ಟಾಕೀಸ್ ಅಂತಕ್ಕಂಥ ಸಂಚಿಕೆ ಮೂಡಿ ಬರ್ತಾ ಇದೆ. ಇವತ್ತು ಈ ನಮ್ಮ ತುಳುನಾಡ ಸಂಸ್ಕೃತಿಯನ್ನು ಬಿಂಬಿಸುವಂತಹ, ಇಲ್ಲಿಯ ಭಾಷೆಯನ್ನು ಉಳಿಸಿಕೊಳ್ಳುವಂತಹ ನೆಲೆಗಟ್ಟಿನಲ್ಲಿ ಒಂದಷ್ಟು ವಿಶೇಷವಾದಂಥ ತುಳು ಚಿತ್ರರಂಗಕ್ಕೆ ಒತ್ತು ನೀಡಬೇಕು ಅನ್ನುವ ಒಂದಷ್ಟು ಬಹುಪರವಾದಂಥ ಬೇಡಿಕೆ ಮತ್ತು ತುಳುನಾಡ ಸಂಸ್ಕೃತಿಯ ಪ್ರೇಮಿಗಳ ಬೇಡಿಕೆ ಯಾವಾಗಲೂ ಕೂಡ ಇದ್ದದ್ದು. ಆದರೆ ಎಲ್ಲೋ ಒಂದು ಕಡೆ ವ್ಯವಹಾರಿಕವಾದಂಥ ಒಂದು ಜಗತ್ತಿನಲ್ಲಿ ತುಳುನಾಡಿನಲ್ಲಿಯೂ ಕೂಡ ಅನಿವಾರ್ಯವಾಗಿ ವ್ಯವಹಾರಕ್ಕೆ ತುತ್ತಾಗ್ತಕ್ಕಂಥ ಒಂದು ಚಲನಚಿತ್ರ ಮಂದಿರಗಳಾಗಿರ್ಬೋದು, ಮಲ್ಟಿಪ್ಲೆಕ್ಸ್ಗಳಾಗಿರ್ಬೋದು, ಇವರೆಲ್ಲರ ಅಸ್ತಿತ್ವದ ಪ್ರಶ್ನೆ ಬರುವಾಗ ತುಳು ಚಿತ್ರಗಳನ್ನು ಪ್ರದರ್ಶನ ಮಾಡಿ ಅವರು ಯಾವ ರೀತಿಯಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಡ್ತಾರೆ, ಮತ್ತು ಅಂತಹ ಚಿತ್ರ ಮಂದಿರಗಳನ್ನು ನಂಬಿ ತುಳು ಚಿತ್ರ ಪ್ರೇಮಿಗಳು ತುಳು ಚಿತ್ರಗಳನ್ನು ಯಾವ ರೀತಿಯಾಗಿ ನಿರೀಕ್ಷೆ ಮಾಡ್ತಾರೆ, ಈ ಎರಡೂ ಯಕ್ಷ ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಈ ಎರಡೂ ಯಕ್ಷ ಪ್ರಶ್ನೆಗಳನ್ನು ಒಂದು ಚರ್ಚೆಗೆ ತೆಗೆದುಕೊಂಡು ಈ ಚರ್ಚೆಗೆ ಸೂಕ್ತವಾಗಿ ನಮ್ಮೊಟ್ಟಿಗೆ ಇಬ್ಬರು ತುಳುನಾಡ ರಕ್ಷಣಾ ವೇದಿಕೆಯ ಗಣ್ಯರು ಕೂಡ ನೆರೆದಿದ್ದಾರೆ. ಯೋಗಿ ಶೆಟ್ಟಿ ಜಪ್ಪು ಅವರು ತುಳುನಾಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರು, ಹಾಗೂ ಪ್ರಶಾಂತ್ ಭಟ್ ಕಡಬ ಅವರು ಕಾರ್ಯದರ್ಶಿಗಳು, ಇಬ್ಬರು ಕೂಡ ನಮ್ಮೊಟ್ಟಿಗೆ ನೆರೆದಿದ್ದಾರೆ. ಅವರನ್ನು ಕಾರ್ಯಕ್ರಮದಲ್ಲಿ ಸ್ವಾಗತಿಸಿಕೊಳ್ಳೋಣ. ಇಬ್ಬರಿಗೂ ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ತೆ. ಇಲ್ಲಿ ಪ್ರಮುಖವಾಗಿ ಯೋಗಿ ಶೆಟ್ಟಿ ಜಪ್ಪು ಅವರಿಗೆ ನಾನು ಒಂದು ಪ್ರಶ್ನೆಯನ್ನು ಮಾಡಬೇಕು. ಹೇಳಿ. ತುಳುನಾಡು ನಿಮ್ಮ ಪ್ರೀತಿ, ನಿಮ್ಮ ಸಂಸ್ಕೃತಿ, ನಮ್ಮ ಹುಟ್ಟೂರು ಅಥವಾ ಹೀಗೆ ನಮ್ಮ ಅಭಿಮಾನ, ಅದೆಲ್ಲವೂ ಸರಿ. ಸರಿ. ತುಳುನಾಡಿನ ಅಭಿಮಾನ ಒಂದು ಕಡೆ ಆದರೆ ಪ್ರತಿಯೊಬ್ಬರು, ಚಲನಚಿತ್ರ ಮಂದಿರ ಇರ್ಬೋದು, ಅಂಗಡಿ ಮುಂಗಟ್ಟು ಪ್ರತಿಯೊಬ್ಬರು ಇರ್ಬೋದು, ಅವರದ್ದೇ ಆದ ವ್ಯಾವಹಾರಿಕವಾದಂಥ ಒಂದು ದೃಷ್ಟಿಕೋನ ಇರ್ತದೆ. ಇಲ್ಲಿ ನಮಗೆ ಒಂದು ಸೂಕ್ಷ್ಮವಾದ ರೇಖೆ ಇದೆ. ನಾವು ಟಾಕೀಸ್ನವ್ರನ್ನ, ಚಿತ್ರಮಂದಿರದವ್ರನ್ನ ನೇರವಾಗಿ ನೀವು ಯಾಕೆ ಟಾಕೀಸ್ ಕೊಡುವುದಿಲ್ಲ ಅಂತ ಕೇಳೋದಕ್ಕಾಗೋದಿಲ್ಲ. ಅವರು ತಮ್ಮ ಲಾಭಕ್ಕಾಗಿ ಅಥವಾ ತಮ್ಮ ಬಿಸ್ನೆಸ್ಗಾಗಿ ಒಂದು ಒಂದು ಉದ್ಯಮವನ್ನು ಮಾಡಿಕೊಂಡಿರುವಾಗ ನಿಮ್ಮ ಅಭಿಮಾನವನ್ನು, ತುಳು ಸಂಸ್ಕೃತಿ, ತುಳು ಮೇಲಿನ ಭಾಷಾಭಿಮಾನವನ್ನು ನೀವು ಒತ್ತಾಯವಾಗಿ ಅವರ ಮೇಲೆ ಹೇರ್ತಾ ಇದ್ದೀರಿ ಅಂತ ನಿಮ್ಗನ್ನಿಸ್ತಾ ಇಲ್ವಾ? ನಮಗೆ ಯಾವುದೇ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಯಾವುದೇ ಒಂದು ನೆಲದಲ್ಲಿ ಆಗಿರ್ಬೋದು, ಅದು ಜಗತ್ತಿನ ಎಲ್ಲ ಕಡೆಯಲ್ಲಿ ಆಗಿರ್ಬೋದು, ಅದು ಇಲ್ಲಿ ಅಂತಲ್ಲ, ಜಗತ್ತಿನಲ್ಲೇ ಅಲ್ಲಿಯ ನೆಲದ ವ್ಯಕ್ತಿಗಳಿಗೆ ಪ್ರಥಮ ಆದ್ಯತೆ ಅಂತ ಇರ್ತದೆ. ಅದು ಯಾಕೆಂದ್ರೆ ಅದು ನಾವೀಗ ನಾವು ಮಂಗಳೂರು ಅಂತ ಹೇಳಿದಾಗ ನಾವು ಮಂಗಳೂರಿಗೆ ಇಂಪಾರ್ಟೆಂಟ್ ಕೊಡ್ಬೇಕು, ಕರ್ನಾಟಕ ಅಂತ ಕರ್ನಾಟಕ ಅಂತ, ಮಹಾರಾಷ್ಟ್ರ ಆದ್ರೆ ಮಹಾರಾಷ್ಟ್ರ ಅಂತ ಹೇಳ್ಕೊಂಡು, ಇಂಡಿಯಾದಾಗ ಇಂಡಿಯಾ ಅಂತ ಹೇಳ್ತಾರೆ. ಜಗತ್ತಿನ ಪ್ರತಿಯೊಂದು ವಿಷಯದಲ್ಲಿ ಸಹ ಅವರದೇ ಆದ ಒಂದು ಆ ನೆಲಕ್ಕೆ ಸಂಬಂಧಪಟ್ಟದ ಮೊದಲು ಆದಂತೆ, ಅದು ಯಾವುದೇ ಆಗಿರ್ಬೋದು, ಅದು ನೀರಿನ ವಿಷಯ ಆಗಿರ್ಬೋದು, ಬೇರೆ ವಿಷಯ ಆದ ಪ್ರತಿಯೊಂದು ಅವರ ಯಾರು ಆ ಪರಿಸರದವರಿಗೆ ಮೊದಲ ಹಕ್ಕು. ಯಾಕೆ ಈಗ ನೇವು ನೇತ್ರಾವತಿ ಬಗ್ಗೆ ಹೇಗೆ ಹೋರಾಟ ಮಾಡ್ತಿದ್ದೇವೆ, ಯಾಕೆ ನಮ್ಮ ಏರಿಯಾದ ವಿಷಯದಲ್ಲಿ ನಮ್ಗೆ ಹಕ್ಕು ನೀಡಬೇಕು ಅಂತ, ಅದೇ ರೀತಿಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂತ ಯಾಕೆಂದ್ರೆ ಹೋರಾಟ ಮಾಡುದು. ಈಗ ಹಾಗೆ ಅನಿಸಿದ್ರೆ ಅದು ಸಹ ತಪ್ಪು ಅಂತ ನಾಳೆ ಮಾತಾಡ್ಬಾರ್ಬೋದು. ಇಲ್ಲಿ ಇಲ್ಲಿ ಬರ್ತಕ್ಕಂಥ ವಿಷಯ ಒಂದು ಹೊರಗಡೆ ನಾನು ಕೇಳ್ತಕ್ಕಂಥದ್ದು ನೇತ್ರಾವತಿ ವಿಷಯ ಇರಬಹುದು, ನಾಡು ನುಡಿ ಕುರಿತಂತೆ, ಇಲ್ಲಿಯ ನದಿ ತೊರೆ ಕುರಿತಂತೆ, ಇವೆಲ್ಲವೂ ಕೂಡ ಸರ್ಕಾರ ನಿಮ್ಮ ಮೇಲೆ ಮಾಡ್ತಕ್ಕಂಥ ಒಂದು ಪ್ರಯೋಗಗಳು, ಈ ಪ್ರಯೋಗಗಳು ನಮ್ಮ ಮೇಲೆ ಬೇಡ ಅಂತಕ್ಕಂಥದ್ದು ನಿಮ್ಮ ಸ್ಪಷ್ಟವಾದಂತಹ ವಾದವಿದೆ. ಆದ್ರೆ ಇಲ್ಲಿ ಬರ್ತಕ್ಕಂಥದ್ದು ಬಿಸ್ನೆಸ್, ವೈಯಕ್ತಿಕ ಖಾಸಗಿ ವಿಷಯ. ಇಲ್ಲಿ ಸರ್ಕಾರ ಬೇರೆ, ಖಾಸಗಿ ಬೇರೆ. ನೀವು ನಿಮ್ಮ ಮಾತಿಗೆ ನಾನು ಉತ್ತರನ ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ಕರೆಕ್ಟ್ ನೀವು ಹೇಳಿದ್ರ, ಖಾಸಗಿ ಆದ್ರೆ ಕೂಡ ಸಹ ಒಬ್ರು ಒಂದು ಚಿತ್ರಮಂದಿರವನ್ನ ಅವರು ಮಾಡುವಾಗ ಚಿತ್ರಮಂದಿರ ಮತ್ತೆ ಒಂದು ಬೇರೆ ಬಿಸ್ನೆಸ್ ಗೆ ತುಂಬಾ ವ್ಯತ್ಯಾಸ ಉಂಟು. ಯಾಕೆ ಚಿತ್ರಮಂದಿರಕ್ಕೆ ತನ್ನ ವ್ಯಾಪಾರದ ಗ್ರಾಹಕರಿಗೆ ಮತ್ತೆ ಇಲ್ಲಿಯ ಸ್ಥಳೀಯ ಜನರಿಗೆ ಕೂಡ ಹೊಂದಿಕೊಂಡಿರುತ್ತೆ. ಯಾಕೆಂದ್ರೆ ಅದಕ್ಕೋಸ್ಕರ ಅವರಿಗೆ ಬೇರೆ ಬೇರೆ ಸಬ್ಸಿಡಿಯನ್ನ ಕೊಡ್ತಾರೆ, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅನ್ನ ಫ್ರೀ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಅವ್ರ ಗ್ರಾಹಕರನ್ನ ಹೊಂದಿಕೊಂಡಿರ್ಬೇಕಾಗತ್ತೆ. ಅದರಿಂದಾಗಿ ಯಾವುದೇ ಒಂದು ಅದೊಂದು ಕೈಗಾರಿಕೆ ರೀತಿಯಲ್ಲಿ ಇರ್ತದೆ. ಯಾವಾಗ ಕೈಗಾರಿಕೆ ಮತ್ತೆ ಇದು ಚಿತ್ರಮಂದಿರವನ್ನು ಬೇರೆ ಇರ್ಲಿಕ್ಕೆ ಆಗುತ್ತೆ, ಅದು ಸಹ ಒಂದು ಕೈಗಾರಿಕೆ ರೀತಿಯಲ್ಲಿ ಬೆಳೆಯುವಂತದ್ದು. ಯಾಕಂದ್ರೆ ಜನರನ್ನು ಬಿಟ್ಟಿಲ್ಲ, ಅದರಿಂದಾಗಿ ಅಲ್ಲಿ ಕೂಡ ನಮ್ದು ಗ್ರಾಹಕರಿಗೆ ಕೊಡುವಂತ ಅವಕಾಶವನ್ನು ಕೊಡ್ಬೇಕು ನಾವು ಹೇಳುದು. ಯಾಕಂದ್ರೆ ನೀವು ದಯವಿಟ್ಟು ಮೊದಲನೇ ಆದ್ಯತೆ ಕೊಡಿ, ನೀವು ಬೇರೆ ಚಿತ್ರಕ್ಕೆ ಕೊಡ್ಬೇಡಿ ಹೇಳುದಿಲ್ಲ. ನೀವು ದಯವಿಟ್ಟು, ನೀವು ಕೂಡ ತುಳುನಾಡಿನ ಮಣ್ಣಿನ ಮಕ್ಕಳು, ನಿಮ್ಗೆ ಕೂಡ ಸೆಂಟಿಮೆಂಟ್ಸ್ ಇರ್ತದೆ, ನಿಮ್ಗೆ ಸಹ ಒಂದು ಪ್ರೀತಿ ಇದ್ರೆ ತುಳು ಭಾಷೆಗಳಿಗೆ ಪ್ರಥಮ ಆದ್ಯತೆ ಕೊಡಿ, ನಾವು ಬೇರೆ ಯಾವುದಾದ್ರು ಕೊಡ್ಬೇಡಿ. ಎಸ್ ಸರ್, ತಮ್ಮ ಪಾಯಿಂಟ್ಗೆ ಬರ್ತೇನೆ. ಅದಕ್ಕಿಂತ ಮೊದಲಿಗೆ ಪ್ರಶಾಂತ್ ಭಟ್ರಿಗೆ ನಾನು ಒಂದು ಪ್ರಶ್ನೆಯನ್ನು ಮಾಡ್ತೇನೆ. ಎಸ್ ಸರ್, ತಾವು ನೋಡ್ತಾ ಇರುವಾಗ ಇವತ್ತಿನ ತುಳುನಾಡಿನ ಸಂಸ್ಕೃತಿ ಕುರಿತಂತೆ, ಇವತ್ತಿನ ತುಳುನಾಡಿನ ವ್ಯವಹಾರವನ್ನು ಕುರಿತಂತೆ, ಇವತ್ತು ಕರ್ನಾಟಕಕ್ಕೆ ಹೋಲಿಸಿದರೆ ಈ ಕೋಸ್ಟಲ್ನಲ್ಲಿ, ಕರಾವಳಿ ಭಾಗದಲ್ಲಿ ಅತ್ಯಂತ ಹೆಚ್ಚು ವ್ಯಾಪಾರ ವಹಿವಾಟುಗಳು ಆಗ್ತಾ ಇದೆ, ಅದು ಮಲ್ಟಿಪ್ಲಸ್ ಚಿತ್ರಮಂದಿರಗಳನ್ನು ಒಳಗೊಂಡಂತೆಯೂ ಕೂಡ. ಸೊ ಈ ನಿಟ್ಟಿನಲ್ಲಿರುವಾಗ ತುಳುನಾಡ ಸಂಸ್ಕೃತಿಯನ್ನು ಒಂದು ಖಾಸಗಿ ಸಂಸ್ಥೆಯ ಮೇಲೆ ನಾವು ಹೇರ್ಲಿಕ್ಕೆ ಹೊರಟಿದ್ದೇವೆ ಅಂತ ಅನಿಸ್ತಕ್ಕಂಥದ್ದು ಒಂದು ಪಾಯಿಂಟ್. ಆ್ಯಂಡ್ ಅಗೇನ್ ಮತ್ತೊಂದು ನಮಗೆ ಬರ್ತಕ್ಕಂಥ ವಿಷಯ ಅಂದರೆ, ಯಾಕೆ ಮತ್ತೊಂದು ಚಿತ್ರವನ್ನು ನೋಡಿದಷ್ಟು ಜನ ಈ ಚಿತ್ರವನ್ನು ನೋಡಲು ಅಲ್ಲಿ ಇಷ್ಟಪಟ್ಟಿದ್ರೆ ಅವರು ಖಂಡಿತವಾಗಿಯೂ ನಿಮ್ಮ ಚಿತ್ರವನ್ನು ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ರು
ಆದರೆ ಇಲ್ಲಿ ಇರ್ತಕ್ಕಂಥದ್ದು ತಪ್ಪು, ನೀವು ಹೇಳ್ತಕ್ಕಂಥ ತುಳುನಾಡಿನ ಜನತೆ ತುಳು ಚಿತ್ರವನ್ನು ನೋಡ್ತಾರಾ ಅಂತಕ್ಕಂಥ ನನ್ನ ಪ್ರಶ್ನೆ. ನೋಡಿ, ನಿಮ್ಮ ಅದನ್ನು ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕೆಂದ್ರೆ ನಮ್ಮ ತುಳು ಸಿನಿಮಾ ಈಗ ಇತ್ತೀಚಿನ ವರ್ಷಗಳಲ್ಲಿ ಬಹುಶಃ ಕನ್ನಡ ಚಿತ್ರರಂಗ ಮಾಡಿರೋದಕ್ಕಿಂತ ಹೆಚ್ಚು ಸಾಧನೆಯನ್ನು ಮಾಡಿದೆ ಅದು ಕಳೆದ ವರ್ಷ. ಹಾಗಾದ್ರೆ ಯಾವ ಚಿತ್ರಗಳಿಗೆ ಹಾಕಿದ ಬಜೆಟ್ ಹೊಂದಿಕೆ ಆಗಿದೆ, ಯಾವ ಪ್ರೊಡ್ಯೂಸರ್ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ ಸಂತೋಷವಾಗಿ ನಾನು ಇಷ್ಟು ಬಜೆಟ್ ಹಾಕಿದ್ದೆ ಇದಕ್ಕೆ ಚಿತ್ರಕ್ಕೆ ಲಾಭ ಬಂದಿದೆ ಅಂತಕ್ಕಂಥದ್ದು ಅದಕ್ಕೆ ಥಿಯೇಟರ್ ಕೂಡ ಒಳ್ಳೇದಾಗಿ ಸಿಕ್ಕಿದೆ ಅಂತಕ್ಕಂಥ ಮಾತು ಕೂಡ ಇದೆ. ಆದ್ರೆ ನಾನು ಒಂದು ವಿಷಯ ಕೇಳೋದು, ಈಗ ನೀವು ಸಿನಿಮಾ ನೋಡದೇನೆ ನೀವು ಫಸ್ಟ್ ಅದನ್ನ ಥಿಯೇಟರ್ಗೆ ಕೊಟ್ರೆ ಆಮೇಲೆ ಅಭಿಪ್ರಾಯ ಬರೋದು, ಸೆಕೆಂಡ್ ಡೇ ಅಥವಾ ಫಸ್ಟ್ ಡೇ ಗೊತ್ತಾಗುತ್ತೆ ಸಿನಿಮಾ ಹೆಂಗಿದೆ ಅಂತ ಹೇಳಿ. ನೀವು ಅದಕ್ಕಿಂತ ಮುಂಚೆನೆ ಒಂದು ವಾರದ ಮುಂಚೆನೆ ನೀವು ಥಿಯೇಟರ್ಗೆ ಅವಕಾಶನೇ ಕೊಡ್ಲಿಲ್ಲ ಒಬ್ಬ ಸಿನಿಮಾ ಪ್ರೊಡ್ಯೂಸರ್ಗೆ, ಅಂದ್ರೆ ಅದು ನೀವು ಅದನ್ನ ಆ ಸಿನಿಮಾನ ಕೊಲ್ತೀರ ಅಂತ ಅರ್ಥ ನನ್ನ ಪ್ರಕಾರ. ಈಗ ನೀವು ನಾವು ಥಿಯೇಟರ್ನವ್ರು ನಾವು ನೀವು ಬಿಸ್ನೆಸ್ ಅವ್ರು ಬಿಸ್ನೆಸ್ ಮಾಡ್ಲಿ, ಆದ್ರೆ ಈಗ ಒಬ್ಬ ಈಗ ನಾನೊಬ್ಬ ಪ್ರೊಡ್ಯೂಸರ್, ನಾನು ಈಗ ಥಿಯೇಟರ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ ನಾನು ಒಂದು ವಾರದ ರೆಂಟ್ ನಾನು ಕೊಡ್ತೇನಪ್ಪ ಅಂತ, ಥಿಯೇಟರ್ನವ್ರಿಗೆ ಬೇಕಾಗಿರೋದೇನು ಆ ಒಂದು ವಾರದ ರೆಂಟ್ ರೆಂಟ್ ಅದನ್ನ ನಾನು ಕೊಡ್ತೇನೆ ಲಾಭನೋ ನಷ್ಟನೋ. ನೀವು ರಿಲೀಸ್ ಮಾಡಿ ಆ ಅವಕಾಶನ ಯಾಕೆ ಕೊಡುದಿಲ್ಲ ಥಿಯೇಟರ್ನವರು, ನಾನು ಕೇಳ್ತಾ ಇರೋದು ಅದು ಪ್ರಶ್ನೆ. ಆಮೇಲಿಂದ ಎರಡನೇ ದಿನದಿಂದ ಅದು ಏನು ಆ ಸಿನಿಮಾ ನೀವು ಹೇಳ್ದಂಗೆ ಅದು ಗುಣಮಟ್ಟ ಸರಿಯಾಗಿಲ್ಲೋ ಅಥವಾ ಅದು ಇನ್ನೊಂದೇನೋ ವಿಷಯಕ್ಕೆ ಆದ್ರೆ ಅದನ್ನ ನೀವು ಬೇಕಿದ್ರೆ ನಿರ್ಮಾಪಕರ ಮೇಲೆ. ಹಾಗಾದ್ರೆ ತುಳುನಾಡಿನ ಜನತೆ ತುಳು ಚಿತ್ರರಂಗಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ, ನೋಡ್ಲಿಕ್ಕೆ ಸಿದ್ಧರಿದ್ದಾರೆ. ಎಸ್ ರೈಟ್ ಎಸ್. ಹಾಗೆ ಯೋಗೀಶ್ ಹೇಳ್ರೆ ತಮ್ಗೆ ನಾನು ಕೇಳಿ, ಇಲ್ಲಿ ಪ್ರಮುಖವಾಗಿ ಮತ್ತೊಂದು ಪ್ರಶ್ನೆ ಬರುತ್ತೆ, ತುಳುನಾಡಿನ ಚಿತ್ರಮಂದಿರಗಳ ಮೇಲೆ ನೀವು ಮಾಡ್ತಕ್ಕಂಥ ಈಗ ಸ್ಪಷ್ಟ ರೂಪವಾದಂಥ ಆರೋಪಗಳು ಏನು, ಯಾವೆಲ್ಲ ಆರೋಪಗಳನ್ನು ನೀವು ಮಾಡ್ತೀರಿ? ನಾವು ಹೇಳೋದಂದ್ರೆ ಆರೋಪಗಳಂದ್ರೆ ನಮ್ಮ ತುಳು ಪಿಕ್ಚರ್ನ ಯಾರೇ ಪ್ರೊಡ್ಯೂಸರ್ ಮಾಡಿದ್ರು ಪ್ರೊಡ್ಯೂಸರ್ನವರು ರಿಕ್ವೆಸ್ಟ್ ಮಾಡಬೇಕಾದರೆ ಅವರಿಗೆ ಕೊಡೋದಕ್ಕೆ ತುಂಬಾ ಅವ್ರು ಡಿಲೇ ಮಾಡ್ತಾರೆ, ಪ್ಲಸ್ ಹಣ ಕೂಡ ವಸೂಲಿಯನ್ನು ಕೂಡ ಜಾಸ್ತಿ ಮಾಡ್ತಾರೆ. ಯಾಕೆಂದ್ರೆ ಕನ್ನಡ ಪಿಕ್ಚರ್ ಆಗಿರ್ಬೋದು ಬೇರೆ ಪಿಕ್ಚರ್ ಅಲ್ಲಿ ಅವ್ರ ಬಾಡಿಗೆಯನ್ನು ಕಮ್ಮಿ ತಗೊಳ್ತಾರೆ, ತುಳು ಪಿಕ್ಚರ್ಗೆ ಜಾಸ್ತಿ ತಗೊಳ್ತಾರೆ, ಅದೊಂದು ತಪ್ಪು. ಮತ್ತೊಂದು ಸಮಸ್ಯೆ ಅಂದ್ರೆ ಈಗ ಇವರು ಈಗ ಪ್ರಶಾಂತ್ ಅವರು ಹೇಳಿದಾಗಿ ರೀತಿಯಲ್ಲಿ ಅವರು ಮೊದಲಾಗಿ ಒಂದು ರಿಜೆಕ್ಟ್ ಮಾಡಿಬಿಡ್ತಾರೆ. ಯಾಕೆಂದ್ರೆ ಯಾವುದೋ ಒಂದು ದಡ್ಡಿ ಪಿಕ್ಚರ ಮತ್ತೊಂದು ಪಿಕ್ಚರ ಅಂತದಕ್ಕೆ ತುಂಬಾ ಆಸಕ್ತಿಯನ್ನು ತೋರಿಸ್ತಾರೆ. ಅದೇ ನಮ್ಮ ತುಳುನಾಡಿನ ಕಲ್ಚರ್, ತುಳುನಾಡಿನ ಒಬ್ರು ಒಂದು ಕೆಳವರ್ಗದ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ನಲಿಕೆ ಅಂತ ಹೇಳ್ತಾರೆ ಯಾರು ಒಂದು ಯಾವ್ದು ದೈವವನ್ನ ಇದು ಮಾಡ್ತಾರೆ ಅಂತ ಒಂದು ನಿರ್ಮಿತವಾದ ಚಿತ್ರ ಆಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ನಮ್ಮ ಇಲ್ಲೇ ಲೋಕಲ್ ನ ವಿಷಯಗಳನ್ನ ಆಧರಿಸಿದಾಗೆ ಚಿತ್ರಗಳನ್ನ ಅದನ್ನು ಅವರು ಯಾವುದೇ ಒಂದು ಅವರಿಗೆ ಅವಕಾಶ ಕೊಡದೇನೆ ಡೈರೆಕ್ಟ್ ಆಗಿ ಅವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಅದು ತಪ್ಪು ಹೇಳುದು. ಮತ್ತೊಂದು ಯಾಕೆಂದ್ರೆ ನಾನು ಹೇಳ್ತಾ ಇದ್ದೇನೆ, ಇವರೀಗ ಪಿಕ್ಚರ್ಗಳನ್ನ ಇವರೀಗ ಅವರು ಈಗ ನೋಡಿದ್ರೆ ಸಹ ಕೂಡ ಮಂಗಳೂರಲ್ಲಿ ಈಗ ಬೇರೆ ಪಿಕ್ಚರ್ ಈಗ ಹಾಕಿದ್ರೆ ಕೂಡ ಯಾವುದು ಕೂಡ ಸಕ್ಸಸ್ ಆಗ್ತಿಲ್ಲ. ಅದೇ ಒಂದು ನಮ್ಗೆ ಉತ್ತರ ಗೊತ್ತಾಗತ್ತೆ. ಯಾಕಂದ್ರೆ ತುಳು ಪಿಕ್ಚರ್ಗಳು ಹೈಯೆಸ್ಟ್ ಈಗ ಓಡಾಡ್ತಾ ಉಂಟು, ಅದು ಚಾಲಿಪೊಳ್ಳಿ ಆಗಿರ್ಬೋದು ಬೇರೆ ಬೇರೆ ಪಿಕ್ಚರ್ ಕೂಡ ಆಗಿರ್ಬೋದು ಬೇರೆ ಬೇರೆ ಪಿಕ್ಚರ್ ಕೂಡ ಒಳ್ಳೆ ದಿನವನ್ನ ಕಂಡಿದೆ, ಅವಕಾಶ ಕೊಟ್ರೆ ಕಂಡಿದೆ. ಆದ್ರಿಂದಾಗಿ ಈಗ ನಾವು ಹೇಳೋದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋದು, ನೀವು ದಯವಿಟ್ಟು ಒಂದು ತುಳುನಾಡಿನಲ್ಲಿ ಇರುವಾಗ ಮೊದಲಾಗಿ ಯೋಚನೆ ಮಾಡಿ ತುಳು ಪಿಕ್ಚರ್ಗೆ ಕೂಡ ನಿಮ್ದು ಸಹ ಸ್ವಲ್ಪ ನಮ್ದು ಕೂಡ ಅದರಲ್ಲಿ ಪಾಲುಂಟು, ನಾವು ಕೂಡ ತುಳು ಪಿಕ್ಚರ್ ಅನ್ನು ಬೆಳೆಸುವಲ್ಲಿ ನಮ್ದು ಸಹ ಕೂಡ ಅದರಲ್ಲಿ ಹಕ್ಕು ಉಂಟು, ನಮ್ಗೆ ಸಹ ಒಂದು ಇದು ಉಂಟು ಅಂತ ಹೇಳ್ಕೊಂಡು ಯೋಚನೆ ಮಾಡುವ ಅವರಿಗೆ ಜವಾಬ್ದಾರಿ ಉಂಟು ಅಂತ ಹೇಳೋದು. ಎಸ್ ರೈಟ್ ಎಸ್. ತಮಗೆ ಮತ್ತೊಂದು ಪ್ರಶ್ನೆಯನ್ನು ಮಾಡ್ತೇನೆ, ಇಲ್ಲಿ ಬರ್ತಕ್ಕಂಥದ್ದು ನಾನು ಆಗ ಒಂದು ಪ್ರಸ್ತಾಪ ಮಾಡಿದೆ, ಒಂದು ವ್ಯವಹಾರ ಒಂದು ನಾಡು ನುಡಿ ಭಾಷೆ, ಈ ನಾಡು ನುಡಿ ಮತ್ತು ಭಾಷೆಯನ್ನು ನೀವು ಒತ್ತಾಯಪೂರ್ವಕವಾಗಿ ಸಮ್ಮಿಶ್ರ ಮಾಡಲಿಕ್ಕೆ ಹೊರಟಿಲ್ಲ, ಹಾಗಿದ್ರೆ ಸ್ಪಷ್ಟವಾಗಿ ತುಳು ಚಿತ್ರದಿಂದ ಯಾವುದೇ ತೊಂದರೆಗಳು ಟಾಕೀಸ್ನವ್ರಿಗೆ ಆಗುವುದಿಲ್ಲ ಅನ್ನೋದಕ್ಕೆ ನೀವೇನು ಹೇಳ್ತೀರಿ? ಅಲ್ಲ ನೋಡಿ, ತುಳು ಈಗ ನಾವು ಏನ್ ಹೇಳುದು ಅಂದ್ರೆ ನಾವು ಎಲ್ಲ ಭಾಷೆನು ನಾವು ನಮ್ದು ಒತ್ತಾಯ ಇಷ್ಟೇ, ಮೊದಲ ಪ್ರಾಮುಖ್ಯತೆ ಕೊಡಿ. ನಾವು ಅನ್ಯ ಭಾಷೆಯ ವಿರುದ್ಧ ನಾವು ಯಾವತ್ತು ನಾವು ಭಾಷೆಗಳ ವಿರುದ್ಧ ಇಲ್ಲ. ಯಾಕೆಂದ್ರೆ ಒಂದು ಸಿನಿಮಾ ಅನ್ನೋದು ಅದರಲ್ಲಿ ಇದು ಬರುದಿಲ್ಲ ಏನು, ಇಟ್ ಇಸ್ ಲ್ಯಾಂಗ್ವೇಜ್, ಒಂದು ಭಾಷೆ ಅದಕ್ಕೆ ಬೇರೆಯರ್ ಆಗುದಿಲ್ಲ. ಅಲ್ಲಿ ಇರುವುದು ನಮ್ಗೆ ಮನೋರಂಜನಾತ್ಮಕ ಅಂಶ ಆಗಿರ್ಬೋದು ಮತ್ತೆ ಅದ್ರಲ್ಲಿ ಇರೋ ಮೆಸೇಜ್ ಆಗಿರ್ಬೋದು, ಅದು ಯಾವುದೇ ಸಿನಿಮಾದಲ್ಲಿ ಆಗಿರ್ಬೋದು. ನಾವು ಹೇಳ್ತಾ ಇರೋದು ತುಳುನಾಡಿನಲ್ಲಿ ತುಳು ಪಿಕ್ಚರ್ ಫಸ್ಟ್ ಗೆ ನೀವು ಪ್ರಿಫರೆನ್ಸ್ ಕೊಡಿ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಕಲೆಯನ್ನ ಎಷ್ಟೋ ಜನರಿಗೆ ಪರಿಚಯ ಆಗುವಂತ ಸಂದರ್ಭದಲ್ಲಿ ಕೆಲವು ಸಿನಿಮಾಗಳು ಬರುವಾಗ ಅದಕ್ಕೆ ಮೊದಲ ಪ್ರಾಶಸ್ತ್ಯ ಕೊಡಿ ಕೇಳ್ತಾ ಇರೋದು, ಅವಕಾಶ ಕೊಡ್ಬೇಕು ಅಂತ. ಮತ್ತೊಂದು ಸರ್, ನಾವು ಮಾತಲ್ಲಿ ಮುಂದುವರಿಯೋಣ. ಅಶ್ವಿನಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸಿ ಮುಂದುವರಿಯೋಣ.
ಎಸ್ ವೀಕ್ಷಕರೇ, ಅಶ್ವಿನಿ ಅವರು ತುಳು ಚಲನ ಚಿತ್ರರಂಗದ ಪ್ರಮುಖ ಸಂಘಟಕರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶ್ವಿನಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಇವತ್ತು ತುಳುನಾಡಿನಲ್ಲಿ ತುಳು ಚಲನಚಿತ್ರಗಳಿಗೆ ಟಾಕೀಸ್ಗಳು ಸಿಗ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ. ಖಂಡಿತ ಸರ್, ಅದು ನಿಜವಾಗ್ಲೂ ದೊಡ್ಡ ಸಮಸ್ಯೆನೆ. ಯಾಕೆ ಸಿಗ್ತಾ ಇಲ್ಲ? ಸಿನಿಮಾ ಮಾಡ್ಬೇಕಾದ್ರೆ ಥಿಯೇಟರ್ ನ ಸಮಸ್ಯೆಗಳು ಆದದ್ದಿದೆ. ಯಾಕೆ ಸಿಗ್ತಾ ಇಲ್ಲ? ಯಾಕೆ ಅಂದ್ರೆ ಸಿನಿಮಾಗಳು ಬೆನ್ನ ಹಿಂದೆ ಒಂದೊಂದು ಬರ್ತಾ ಇರೋದ್ರಿಂದ ಸ್ವಲ್ಪ ಗ್ಯಾಪ್ ಟೈಮ್ ಏನ್ ಕೊಡ್ತಾ ಇಲ್ಲ, ಅದರಿಂದಲೂ ಸಮಸ್ಯೆಗಳಾಗಿದೆ. ಇನ್ನೊಂದು, ಅವ್ರು ಅದೇ ಇನ್ನೊಂದ್ ಸಿನಿಮಾ ಕಮಿಟ್ ಆಗಿರ್ತಾರೆ, ಅವರು ಮೊದ್ಲೇ ಅಡ್ವಾನ್ಸ್ ಮಾಡಿರ್ತಾರೆ, ಇನ್ನೊಬ್ರು ಥಿಯೇಟರ್ ಸಿಗಲ್ಲ. ಸೊ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಒಂದು ಸಿನಿಮಾ ಮತ್ತೆ ಇನ್ನೊಂದ್ ಸಿನಿಮಾ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಸ್ವಲ್ಪ ನಾನು ಬರ್ಬೇಕು, ನಾನು ಅಮೌಂಟ್ ಹಾಕಿದೀನಿ, ನನಗೂ ಬೇಗ ರಿಟರ್ನ್ ತೆಗಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಇನ್ನೊಂದ್ ಕಡೆ ಥಿಯೇಟರ್ ಗಳಲ್ಲೂ ಸಮಸ್ಯೆಗಳು ಆಗುತ್ತೆ ಸರ್, ಥಿಯೇಟರ್ ಗಳ ಸೈಡ್ ಇಂದಾನು ಸಮಸ್ಯೆಗಳಾಗಿದೆ. ಓಕೆ ಓಕೆ, ಥಿಯೇಟರ್ ಗಳ ಕುರಿತಂತೆ ನಾವು ಮಾತನಾಡ್ತಾ ಇದೀವಿ. ಥಿಯೇಟರ್ ಗಳಲ್ಲಿ ನಿಮಗೆ ಏನ್ ಸಮಸ್ಯೆ ಆಗಿದೆ? ಥಿಯೇಟರ್ ನವರು ಯಾವ ರೀತಿಯಾದ ಅಸಹಕಾರವನ್ನ ತುಳು ಚಿತ್ರರಂಗದವರಿಗೆ ಕೊಡ್ತಾ ಇದ್ದಾರೆ? ನಮ್ಮ ಕೂಡ ಟೈಮ್ ಅಲ್ಲೇ ನಾವು ತುಂಬಾ ಅನುಭವಿಸಿದೀವಿ. ಅಂದ್ರೆ ನಾವು ಸಿನಿಮಾಗಳಿಗೋಸ್ಕರ ನಮ್ ಸಿನಿಮಾ ಎಷ್ಟು ಒಳ್ಳೆ ನಡೀತಾ ಇದ್ರು, ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ರು ಅವ್ರು ನಿಲ್ಸಿಲ್ಲ. ನಮ್ದು, ನಾನು ಪರ್ಸನಲ್ ಆಗಿ ಹೇಳ್ಬೇಕಾದ್ರೆ ನಮ್ಮ ಸಿನಿಮಾನ ಉದಾಹರಣೆ ಕೊಟ್ಟೆ ಹೇಳ್ತೀನಿ. ನಾವು ರಿಕ್ವೆಸ್ಟ್ ಮಾಡಿದೀವಿ, ನಾವ್ 84 lakhs ನಾವ್ ಇನ್ವೆಸ್ಟ್ ಮಾಡಿರ್ತೀವಿ, ಅದನ್ನ ರಿಟರ್ನ್ ತೆಗಿಬೇಕಾದ್ರೆ ಅದು ಇಟ್ ನಾಟ್ ಈಸಿ. ಒಂದು ವಾರದಲ್ಲಿ ನೀವು ಕಲೆಕ್ಷನ್ ಬಂದಿಲ್ಲ ಅಂತ ತೆಗಿಯೋದು ಅದು ಅಷ್ಟೊಂದು ಇದಂತ ಅನ್ಸಲ್ಲ ಸರ್. ಬಟ್ ಏನು ಅಂದ್ರೆ ಸೆಕೆಂಡ್ ವೀಕ್ ಇನ ಮೂವ್ಮೆಂಟ್ ಗಳು ಜಾಸ್ತಿ ಇನ್ಕ್ರೀಸ್ ಆಗಿರೋದು ಇದೆ. ಬಟ್ ಇದನ್ನ ಅವರು ಕ್ಯಾಲ್ಕುಲೇಟ್ ಮಾಡದೆ ಅವ್ರ ದೃಷ್ಟಿನಲ್ಲಿ ಬರೀ ನೋಡಿ ನಮ್ಮನ್ನ ಹಿಂದೆ ತಳ್ಳಿದ್ದು ಇದೆ. ಸಮಸ್ಯೆಗಳಾಗಿದೆ. ಎಸ್, ಸೊ ಹಾಗಾದ್ರೆ ಇಲ್ಲಿ ಪಕ್ಕ ವ್ಯವಹಾರ ಆಗ್ತಾ ಇದೆ, ಒಂದು ಹೊಂದಾಣಿಕೆ ತುಳು ಚಿತ್ರರಂಗಕ್ಕೂ ಮತ್ತು ಇವತ್ತಿನ ಮಂಗಳೂರು ಅಥವಾ ಉಡುಪಿ ಅಥವಾ ಈ ಭಾಗದ ಚಿತ್ರಮಂದಿರಗಳ ಮಾಲೀಕರಿಗೂ ಹೊಂದಾಣಿಕೆ ಇಲ್ಲ ಅಂತ ಇಲ್ಲಿ ಒಂದು ಸ್ಪಷ್ಟ ಗೊತ್ತಾಗುತ್ತೆ. ಅಥವಾ ಪರಸ್ಪರ ಸಹಕಾರ ಇಲ್ಲ ಅಂತಕ್ಕಂಥದ್ದು. ಸಹಕಾರ ಸಿನಿಮಾ ಥಿಯೇಟರ್ನವ್ರಿಗೂ ಅದೊಂದು ಮೇನ್ ಮೀನ್ ಆಗಿರುತ್ತೆ, ನಮ್ಗೂ ಅದೇ ಸಿನಿಮಾನೇ ಎಲ್ಲ ಆಗಿರ್ಬೇಕಾದ್ರೆ ಎರಡು ಸೈಡ್ ಅಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ನೀವು ಪರಸ್ಪರ ಇದು ಎನ್ಕರೇಜ್ ಮಾಡ್ಬೇಕು, ಅವರು ಮಾಡ್ಬೇಕು. ಬಟ್ ಒಂದ್ ಸೈಡ್ ಇಂದ ಏನೋ ಎನ್ಕರೇಜ್ಮೆಂಟ್ ಬರ್ತಾ ಇಲ್ಲ ಅಂದಾಗ ಇನ್ನೊಂದ್ ಸೈಡಿಗೆ ಇಫೆಕ್ಟ್ ಆಗೋದು ಸಹಜ. ರೈಟ್ ಮೇಡಮ್, ಇದಕ್ಕೆ ದಾರಿ ಯಾವ್ದು, ಈಗ ಪರಿಹಾರ ಯಾವ್ದು ನಿಮ್ಮ ಪ್ರಕಾರ? ಪರಿಹಾರ ಅಂತ ಹೇಳ್ಬೇಕಿದ್ರೆ ಇದೇನಿದು ಥಿಯೇಟರ್ಗಳಿದೆ ಅದು ಇನ್ಕ್ರೀಸ್ ಆಗ್ಬೇಕು, ಜನರು ನೋಡ್ಬೇಕು. ಫಸ್ಟ್ ಆಫ್ ಆಲ್ ತುಳು ಸಿನಿಮಾನ ಜನರು ಥಿಯೇಟರ್ಗೆ ಬಂದು ನೋಡ್ಬೇಕು, ತುಳು ಜನರು ತುಳು ಸಿನಿಮಾಗಳಿಗೆ ಪ್ರೋತ್ಸಾಹಿಸ್ಬೇಕು. ಇದೇ ಪರಿಹಾರ, ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಬಹುದು. ಎಸ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಅಶ್ವಿನಿ ಅವರೇ, ನಮಸ್ತೆ. ಓಕೆ, ಎಸ್ ಸರ್, ರೈಟ್ ಸರ್. ಇಲ್ಲಿ ಒಂದು ಪ್ರಮುಖವಾದಂಥ ಒಂದು ಎರಡು ಅಂಶಗಳನ್ನು ಕೂಡ ಅವರು ಹೇಳಿದರು. ತುಳು ಚಿತ್ರದಲ್ಲಿ ಕೂಡ ಒಂದರ ಬೆನ್ನ ಮೇಲೆ ಮತ್ತೊಂದು ಚಿತ್ರಗಳು ಬರ್ತಕ್ಕಂಥದ್ದು, ಮತ್ತು ತುಳು ಚಿತ್ರದ ನಿರ್ಮಾಪಕರಲ್ಲಿ ಮತ್ತು ತಂಡಗಳಲ್ಲಿಯೂ ಕೂಡ ಹೊಂದಾಣಿಕೆ ಸಹ ಕೆಲವು ಬಾರಿ ಸಮಸ್ಯೆ ಆಗ್ತಕ್ಕಂಥದ್ದು. ಇದರಿಂದ ಎಲ್ಲೋ ಒಂದೋ ಎರಡು ನಮಗೆ ಸಿಗ್ತಕ್ಕಂಥ ಥಿಯೇಟರ್ನಲ್ಲಿಯೂ ಕೂಡ ಕಾಂಪಿಟೇಷನ್ ಆರಂಭವಾಗ್ತದೆ ಅಂತಕ್ಕಂಥದ್ದು. ಈ ಥರದ ಸಮಸ್ಯೆಗಳು ಕೂಡ ಚಿತ್ರರಂಗದಲ್ಲಿಯೂ ಕೂಡ ಇದೆ ಅಂತಕ್ಕಂಥದ್ದು. ಯಾಕೆಂದರೆ ನೋಡಿ, ತುಳು ಚಿತ್ರರಂಗಕ್ಕೆ ಚಿಕ್ಕ ಮಾರ್ಕೆಟ್ ಇರೋದು, ಯಾಕೆಂದ್ರೆ ಅದು ನಮ್ದು ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಅಥವಾ ಒಂದು ಕಾಸರಗೋಡು, ಕೆಲವು ಕಡೆಯಲ್ಲಿ ಮಾತ್ರ ಒಂದು ಮಾರ್ಕೆಟ್ ಇರೋದು. ಅಂತ ಮಾರ್ಕೆಟ್ ಅಲ್ಲಿ ಇರುವಾಗ ಮತ್ತೊಂದು ಅವ್ರು ಹೇಳಿದಾಗೆ ಅಷ್ಟು 70 lakhs 80 lakhs ರೂಪಾಯಿ ಪಾಪ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಆಗ ಇಲ್ಲಿ ಮತ್ತೊಂದು ಸರ್ಕಾರದ ಕೂಡ ತಪ್ಪು ಆಗ್ತದೆ. ಯಾಕೆಂದ್ರೆ ನಾವು ಸರ್ಕಾರ ಇವತ್ತು ನಾವು ಕೇವಲ ನಾವು ಟಾಕೀಸ್ನ ವಿರುದ್ಧ ಪ್ರತಿಭಟನೆ ಮಾಡಿದಾರಲ್ಲ, ನಾವು ಟಾಕೀಸ್ನ ಜೊತೆ ನಾವು ಸರ್ಕಾರಕ್ಕೆ ಕೂಡ ಒತ್ತಾಯ ಕೊಟ್ಟಿದ್ದೇವೆ. ಸರ್ಕಾರಕ್ಕೆ ಕೂಡ ನಾವು ಡಿಮಾಂಡ್ ಇಟ್ಟಿದ್ದೇವೆ, ಯಾಕಂದ್ರೆ ನೀವು ಮಿನಿ ಥಿಯೇಟರ್ ಟಾಕೀಸ್ ಅನ್ನ ಜನತಾ ಟಾಕೀಸ್ ಗಳನ್ನ ಮಾಡಬೇಕು, ಅದೇ ರೀತಿ ಸಬ್ಸಿಡಿಗಳನ್ನ ಕೊಡಬೇಕು. ಯಾಕೆಂದ್ರೆ ನೀವು ಯೋಚನೆ ಮಾಡಿದ್ರೆ ನಮ್ದು ಖಾಲಿ ಪ್ರಾದೇಶಿಕವಾಗಿ ಒಂದು ವರ್ಷಕ್ಕೆ 5 ಚಿನ್ನ ಚಲನಚಿತ್ರಕ್ಕೆ ಕೊಡ್ತಾರೆ. 5 ಚಿನ್ನ ಚಲನಚಿತ್ರದಲ್ಲಿ ಅವರು ಕೊಡುವಾಗ ಕೂಡ ಅದರಲ್ಲಿ ಕೂಡ ಲಂಬಾಣಿ ಮತ್ತೆ ಕೊಡವ ಮತ್ತೆ ಕೊಂಕಣಿ ಆ್ಯಂಡ್ ತುಳು ಬ್ಯಾರಿ ಭಾಷೆ ಟೋಟಲ್ 5 ಭಾಷೆಗೆ ಟೋಟಲ್ ಆಗಿ 5 ಕೊಡೋದು. ಅದೇ ಇವರಿಗೆ ಕನ್ನಡ ಚಿತ್ರರಂಗಕ್ಕೆ 100 ಚಿತ್ರಕ್ಕೆ ಕೊಡ್ತಿದ್ರು, ಈಗ ಮೊನ್ನೆ ತಾನೆ 300 ಚಿತ್ರಕ್ಕೆ ಸಬ್ಸಿಡಿ ಕೊಡ್ತೇನೆ ಅಂತ ಮಾಡಿದ್ರಂತೆ. ಹಾಗಾದ್ರೆ ಯೋಚನೆ ಮಾಡಿ, ಅದೇ ರೀತಿಯಾಗಿ ನಮ್ಮ ತುಳು ಪಿಕ್ಚರ್ಗೆ ಕೂಡ ಇದು ಹೆಚ್ಚಿನ ಕೊಟ್ಟಿದ್ರೆ ಒಳ್ಳಿತ್ತು. ಯಾಕಂದ್ರೆ ಮೊದ್ಲು ವರ್ಷಕ್ಕೆ 1 ಪಿಕ್ಚರ್ 2 ಪಿಕ್ಚರ್ ಬರ್ತಿದ್ದದ್ದು ತುಳು ಪಿಕ್ಚರ್. ಇವತ್ತು ವರ್ಷಕ್ಕೆ 10-15 ಪಿಕ್ಚರ್ಗಳು ರಿಲೀಸ್ ಆಗುವ ಸಂದರ್ಭದಲ್ಲಿ ಇವರು ಅದೇ ರೀತಿಯಲ್ಲಿ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಖಂಡಿತ ಸರ್, ಒಂದು ಪುಟ್ಟ ಬ್ರೇಕ್ ತೆಗೆದುಕೊಂಡು ನಾವು ಮುಂದುವರಿಯೋಣ.
ಎಸ್ ವೀಕ್ಷಕರೇ, ಪ್ರಮುಖವಾಗಿ ಇವತ್ತು ತುಳುನಾಡಲ್ಲಿ ತುಳು ಚಲನಚಿತ್ರಗಳಿಗೆ ಟಾಕಿ ಸಿಗ್ತಾ ಇಲ್ವಾ ಅಂತಕ್ಕಂಥ ವಿಶೇಷವಾದಂಥ ಸಂಚಿಕೆ, ಇನ್ನಷ್ಟು ಈ ಕುರಿತಂತೆ ಗಂಭೀರವಾದಂಥ ಚರ್ಚೆ, ಈ ಕುರಿತಂತೆ ವಿಶೇಷವಾದಂಥ ವಿಶ್ಲೇಷಣೆಗಳು ಕೂಡ ಮುಂದುವರಿಯುತ್ತೆ. ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಪ್ರಚಲಿತದಲ್ಲಿ, ವಿಶೇಷವಾಗಿ ಇವತ್ತು ತುಳುನಾಡ ಚಿತ್ರಗಳಿಗೆ ತುಳುನಾಡ ಟಾಕೀಸ್ಗಳು ಸಿಗ್ತಾ ಇಲ್ವಾ ಅಂತಕ್ಕಂಥ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನೊಟ್ಟಿಗೆ ವಿಶೇಷವಾಗಿ ಯೋಗಿ ಶೆಟ್ಟಿ ಜಪ್ಪು ಮತ್ತು ಪ್ರಶಾಂತ್ ಭಟ್ ಕಡಬ, ತುಳುನಾಡ ರಕ್ಷಣಾ ವೇದಿಕೆಯ ಪ್ರಮುಖರು ಇದ್ದಾರೆ. ಬನ್ನಿ, ಅವರೊಟ್ಟಿಗೆ ಮುಂದುವರೆಯೋಣ. ಇಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ. ಎಸ್ ಸರ್, ಇಲ್ಲಿ ಪ್ರಮುಖವಾಗಿ ಪ್ರಶಾಂತ್ ಭಟ್ರಿಗೆ ನಾನು ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಬರ್ತಕ್ಕಂಥದ್ದು ಒಂದು, ನಾವು ಈಗ ನಮಗೆ ಯಾರಾದರೂ ದೂರವಾಣಿ ಸಂಪರ್ಕಕ್ಕೆ ಒಬ್ಬರು ಚಲನಚಿತ್ರ ಮಂದಿರದ ನಿರ್ಮಾಪಕರು ಬಂದಿದ್ದರೆ ಅವರ ಸಂಕಷ್ಟ ಏನು ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳ್ಬೋದು. ಯಾಕೆ ಯಾರು ಕೂಡ, ನೀವೇ ಹೇಳಿದ್ರಿ, ನೀವು ಕೂಡ ಇಲ್ಲಿಯವರು, ಇಲ್ಲೇ ಹುಟ್ಟಿ ಬೆಳೆದಂಥವ್ರು, ಇಲ್ಲೇ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇದ್ದೀರಿ, ಹಾಗಾದರೆ ತುಳು ಚಿತ್ರಗಳನ್ನು ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಪ್ರಬಲವಾದಂಥ ಕಾರಣ ಇರಬಹುದು. ಏನು ಕಾರಣ ಇರ್ಬೋದು, ಅದನ್ನು ನೀವು ಮನಬಿಚ್ಚಿ ಹೇಳ್ಕೊಳ್ಬೇಕಾಗತ್ತೆ. ಅಥವಾ ನಮಗೆ ಈ ಥರದ ತುಳುನಾಡ ಚಿತ್ರಗಳನ್ನು ತೆಗೆದುಕೊಂಡಾಗ, ತುಳು ಚಿತ್ರಗಳನ್ನು ಕೊಂಡಾಗ ಕಟ್ಟಿಟ್ಟ ಬುತ್ತಿ ನಷ್ಟ ಅನ್ನೋದಾದರೆ ಯಾರು ಕೂಡ ನಿಮಗೆ ದೇಶ ಪ್ರೇಮ ಇದೆ ಅಂತ ಯಾರು ಕೂಡ ಉಪವಾಸವನ್ನು ಮಾಡೋದಿಲ್ಲ. ಇವತ್ತಿನ ಕಾಲದಲ್ಲಿ ಇರ್ಬೋದು, ಮಾಡೋರು ಇದ್ದಾರೆ, ಇಲ್ಲ ಅಂತ ಅಲ್ಲ, ಅಷ್ಟೇ ಎಲ್ರಿಗೂ ಅದು ಇರ್ತಕ್ಕಂಥದ್ದು ಕೂಡ. ನಾಡ ಪ್ರೇಮ ಇದೆ, ಭಾಷಾ ಪ್ರೇಮ ಇದೆ, ಆದರೆ ಯಾವುದನ್ನು ಯಾವುದಕ್ಕೆ ಹೊಂದಿಸ್ಕೊಳ್ಬೇಕು ಅಂತಕ್ಕಂಥ ಬರ್ತಕ್ಕಂಥ ಪ್ರಶ್ನೆ. ಸೊ ಈ ನೆಲೆಗಟ್ಟಿನಲ್ಲಿ ನಿಮ್ಮ ನಾಡು ನುಡು ಸಂಸ್ಕೃತಿ ಸರಿ, ನಿಮ್ಮ ಒಂದು ಇಂಡಸ್ಟ್ರಿ ಬೆಳೀತಕ್ಕಂಥದ್ದು ಸರಿ, ಇದೆಲ್ಲದರ ಮಧ್ಯೆ ನಿಮ್ಮ ನಡುವೆ ಒಂದು ಟಾಕೀಸ್ ಇದರ ಹಿಂದೆ ಸರಿತಾ ಇದೆ ಅಂದರೆ ಇಲ್ಲಿ ಪ್ರಮುಖವಾಗಿ ಅವರದ್ದೇನೋ ಒಂದಷ್ಟು ಸಮಸ್ಯೆಗಳಿದೆ. ನಾವು ಹೇಳೋದಂದ್ರೆ, ನಾವು ಹೇಳೋದು ಒಂದು ವೇಳೆ ಚಿತ್ರಮಂದಿರಕ್ಕೆ ಕೂಡ ಅವರಿಗೆ ಕೂಡ ಏನಾದರೂ ಸವಲತ್ತುಗಳ ಕೊರತೆ ಆಗಿದ್ರೆ, ಏನಾದ್ರು ಸಮಸ್ಯೆ ಆದ್ರೆ ಅವರ ಪರವಾಗಿ ಕೂಡ ನಾವು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಯಾಕಂದ್ರೆ ತುಳುನಾಡಲ್ಲಿ ಅವರು ಥಿಯೇಟರ್ನವರು ಸಹ, ಆದ್ರೆ ನಾವು ಇಲ್ಲಿ ಅಂದ್ರೆ ಕಳೆದ ಬಾರಿ ಕೂಡ ಇಂಥದೇ ಒಂದು ಸಂದರ್ಭ ಬಂದಾಗ ಸಹ, ಅದು ರಿಕ್ಷಾ ಡ್ರೈವರ್ ಪಿಕ್ಚರ್ ಆಗಿರ್ಬೋದು, ಕುಡ್ಲಾ ಪಿಕ್ಚರ್ ಆಗಿರ್ಬೋದು, ಅದು ಚಾಲಿಪೋಳಿ ಆಗಿರ್ಬೋದು, ಬೇರೆ ಬೇರೆ ಪಿಕ್ಚರ್ ಸಂದರ್ಭದಲ್ಲಿ ಕೂಡ ಸಮಸ್ಯೆ ಬಂದಾಗ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾಗಿರ್ಬೋದು, ನಾವು ಹೋರಾಟಗಳು ಈ ಹಿಂದೆ ಕೂಡ ಮಾಡಿದ್ದೇವೆ, ಇದು ವಸತಿ ಏನಲ್ಲ. ಆ ಸಂದರ್ಭದಲ್ಲಿ ಸಹ ಕೇಳಿ ಬಂದಿದೆ, ಯಾಕಂದ್ರೆ ಬೇರೆ ಚಿತ್ರದಲ್ಲಿ ಇವರು ಬಾಡಿಗೆ ಕಮ್ಮಿ ತಗೊಳ್ತಾರೆ, ನಮ್ಗೆ ಜಾಸ್ತಿ ತಗೊಳ್ತಾರೆ, ಮತ್ತೆ ನಮ್ಗೆ ಅಸಹಕಾರ ಮಾಡ್ತಾರೆ, ಮತ್ತೆ ಇದರಲ್ಲಿ ವಿತರಕರ ತುಂಬಾ ಇದರಲ್ಲಿ ಕೈವಾಡ ಇರ್ತದೆ. ಯಾಕೆಂದ್ರೆ ವಿತರಕರು ಮುಂದೆ ಆಲ್ರೆಡಿ ಬುಕ್ ಮಾಡಿರ್ತಾರೆ, ಒಂದು ಪಿಕ್ಚರ್ ಫಸ್ಟ್ ರಿಲೀಸ್ ಆಗೋಗಲೇ ಅವರು ಕೆಲವು ಅಡ್ವಾನ್ಸ್ ತಗೊಂಡಿರ್ತಾರೆ, ಅಂತದೆಲ್ಲ ಕೆಲವೆಲ್ಲ. ಇಲ್ಲಿ ರೈಟ್ ಬಾಡಿಗೆಯ ಕುರಿತಂತೆ ತಾವು ಒಂದು ಹೇಳ್ತಾ ಇದ್ರಿ, ಈ ಬಾಡಿಗೆಯ ಕುರಿತಂತೆ ತುಳು ಚಿತ್ರಗಳಿಗೆ ಜಾಸ್ತಿ ತೆಗೆದುಕೊಳ್ತಾರೆ, ಕನ್ನಡ ಚಿತ್ರಗಳಿಗೆ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದೆ. ಇದನ್ನ ಸ್ವತಃ ನಾವು ಆ ಚಿತ್ರಮಂದಿರದ ಮಾಲೀಕರ ಹತ್ರನೇ ಕೇಳಬೇಕಾಗ್ತದೆ. ಯಾಕೆಂದ್ರೆ ಯಾವ ರೀ ಅದನ್ನ ನಾವಂತೂ ಕಣ್ಣಾರೆ ನೋಡ್ಲಿಲ್ಲ, ಯಾರಿಗೆ ಜಾಸ್ತಿ ಕೊಟ್ರು, ಯಾರಿಗೆ ತೆಗೆದುಕೊಂಡ್ರು ಅಂತಕ್ಕಂಥದ್ದು. ಸೊ ಇಲ್ಲಿ ಹಾಗೇನಾದ್ರೂ ಇದ್ರೆ ಹಾಗೆ ಯಾಕೆ ಮಾಡ್ತಾರೆ, ನಿಮ್ಮ ಊರಿನವರಾದ್ರೆ ಅವರು ಯಾಕೆ ಹಾಗೆ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು? ಮಾಡ್ತಾರೆ ಅಂದ್ರೆ ಅವರು ಲಾಸ್ಟ್ ಟೈಮ್ ಈಗ ನಂಗೆ ಈ ಸಂದರ್ಭದಲ್ಲಿ ಇಂಥದೇ ಮಾತು ಕೆಲವರ ನಾವು ಕೇಳಿದಾಗ ಅವ್ರು ಹೇಳುದು, ಯಾಕಂದ್ರೆ ನಾವು ತುಳು ಪಿಕ್ಚರ್ನ ಅವರಿಗೆ, ಯಾಕೆಂದ್ರೆ ಅವರಿಗೆ ಅನಿವಾರ್ಯ, ಅದಕ್ಕೋಸ್ಕರ ಅವರು ಜಾಸ್ತಿ ಕೊಡ್ತಾರೆ. ಯಾಕೆಂದ್ರೆ ಈಗ ಯಾವುದಕ್ಕೆ ಸಾಗೆ ಥಿಯೇಟರ್ ಕಮ್ಮಿ ಇದ್ದಾಗ ಡಿಮಾಂಡ್ ಜಾಸ್ತಿ, ಅದ್ರಿಂದ ಕನ್ನಡ ಪಿಕ್ಚರ್ಗೆ ಆಗಿ ಅಂತ ಅಲ್ಲ, ಯಾಕಂದ್ರೆ ಅವರಿಗೆ ಇಡೀ ಕರ್ನಾಟಕದಲ್ಲಿ ಬೇಕಾದಷ್ಟು ಥಿಯೇಟರ್ ಇದೆ, ಯಾವುದಾದ್ರಲ್ಲಿ ಥಿಯೇಟರ್ ಒತ್ತಿ ಇದು ಮಾಡ್ಬೋದು. ಆದ್ರೆ ತುಳು ಪಿಕ್ಚರ್ಗೆ ಸೆಲೆಕ್ಟೆಡ್ ಥಿಯೇಟರ್ ಇರೋದು, ದಕ್ಷಿಣ ಕನ್ನಡ ಆಗಿರ್ ಉಡುಪಿ ಆಗಿರ್ಬೋದು ಅಂತ ಕೆಲವು ಥಿಯೇಟರ್, ಆಗ ಇವರದ ಡಿಮಾಂಡ್ ಜಾಸ್ತಿ ಮಾಡಿದ್ರೆ ಅವರು ಒಪ್ಪಿಕೊಳ್ತಾರೆ. ಯಾಕಂದ್ರೆ ಅನಿವಾರ್ಯ, ಈಗ ಕೆಲವರು ಪ್ರೊಡ್ಯೂಸರ್ ಎಷ್ಟು ಹಣ ಕೊಡ್ಲಿಕ್ಕೆ ಸರಿ ಇದ್ದಾರೆ ಅಂತ ಪರಿಸ್ಥಿತಿ ಅನಿವಾರ್ಯ. ಯಾಕಂದ್ರೆ ಅವ್ರಿಗೆ ಟಾಕೀಸ್ ಬೇಕು, ಯಾಕಂದ್ರೆ ಅವ್ರು ಹೋಗಿ ನಾಳೆ ಅಥವಾ ಬೆಳಗಾಮಲ್ಲಿ ಅಥವಾ ಹುಬ್ಬಳ್ಳಿಯಲ್ಲಿ ಅಥವಾ ಮಿನಿ ಮಹಾರಾಷ್ಟ್ರದಲ್ಲಿ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲಿ ತುಳು ಇದು ಪಿಕ್ಚರ್ ನೋಡ್ತಾರೆ ಅಲ್ಲಿ ಮಾಡ್ಲಿಕ್ಕೆ ಆಗತ್ತೆ. ಈಗ ಮೊನ್ನೆ ಇದು ಪಿಲಿಬೈಲ ಯಮಿನಕ್ಕ ಪಿಕ್ಚರ್ ಅನ್ನು ಇಸ್ರೇಲ್ ಅಲ್ಲಿ ಕೂಡ ಶೋ ಮಾಡಿದ್ದಾರೆ. ಯಾಕಂದ್ರೆ ಕೆಲವರು ಮಾಡಿದ ನಾವು ಕಂಡಿದ್ದೇವೆ. ಶೋಧನ್ ಪ್ರಸಾದ್ ಅವರು ನೆರಳು ಪಿಕ್ಚರ್ ಅನ್ನು UK ಅಲ್ಲಿ ಅವ್ರು ಪ್ರದರ್ಶನ ಮಾಡಿದ್ದಾರೆ, ಅದು ಚಾಲಿಪೋಳಿ ಪಿಕ್ಚರ್ ದುಬೈ ಅಲ್ಲಿ ಮಾಡಿದ್ದಾರೆ, ಒರೆದು ರಾಸಲ್ಲಿ ದುಬೈ ಅಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಕೆಲವರು ಪಾಪ ನಮ್ಮ ಇಲ್ಲಿಯ ತುಳುನಾಡಿನ ಅಭಿಮಾನಿಗಳು ಅಲ್ಲಿ ಕೆಲವು ಟಾಕೀಸ್ ಅನ್ನು ಸೆಟ್ ಮಾಡಿಕೊಂಡು ಮಾಡಿದ್ದಾರೆ. ಹಾಗೆ ಅದರಿಂದಾಗಿ ಇಲ್ಲಿ ಅಂತ ಅಂದ್ರೆ ಪರಿಸ್ಥಿತಿ ಅಂದ್ರೆ ಇಲ್ಲಿ ಇರುವುದೇ ಕೆಲವು ಥಿಯೇಟರ್ಸ್, ಅದು ಸಹ ಕೆಲವು ಥಿಯೇಟರ್ಗಳು ಬಂದಾಗಿ ಆಗ್ತಾ ಇದೆ. ಆಗ
ಇವರು ಕಾಂಪಿಟೇಷನ್ ಆಗಿ ಡಿಮಾಂಡ್ ಜಾಸ್ತಿ ಮಾಡ್ತಾರೆ, ನಿಮ್ಗೆ ಟಾಕೀಸ್ ಬೇಕಾ ನೀವು ಇಷ್ಟು ಹಣ ಕೊಡಿ, ಯಾಕೆಂದ್ರೆ ಕನ್ನಡ ಪಿಕ್ಚರ್ ನವರೇ ಇದಿರ್ತಾರೆ. ಮತ್ತೊಂದು ಲಾಬಿ ಕೂಡ ಉಂಟು, ಈಗ ಅವರು ಈಗ ಆಗ ಒಬ್ರು ಅಶ್ವಿನಿ ಅವರು ಮಾತಾಡಿದಾಗ ಒಂದು ಮಾತನ್ನ ಹೇಳಿದ್ರು, ಯಾಕೆ ಇಲ್ಲಿ ತುಂಬಾ ಕೆಲವು ಲಾಬಿ ಎಲ್ಲ ಉಂಟು, ವಿತರಕರದ ಲಾಬಿ ಆಗಿರ್ಬೋದು ಅಥವಾ ಮತ್ತೆ ಪ್ರೊಡ್ಯೂಸರ್ ನವರು ಸಹ ನಮ್ದು ಪಿಕ್ಚರ್ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಸೆಕೆಂಡ್ ಪ್ರಿಫರೆನ್ಸ್ ಕೊಡಿ ಅಂತ ಕಾಂಪಿಟೇಷನ್ಸ್ ಉಂಟು. ಲಾಸ್ಟ್ ಟೈಮ್ ನಾವು ತುಳು ಫಿಲ್ಮ್ ಚೇಂಬರ್ ಆಗ್ಬೇಕಂತ ಹೇಳ್ಕೊಂಡು 2-3 ವರ್ಷ ಮೊದಲು ಪ್ರೊಟೆಸ್ಟ್ ಮಾಡಿದವ್ರು ನಾವೇ. ರೈಟ್ ಸರ್. ಒಂದು ಸಂದೀಪ್ ಅಂತಕ್ಕಂಥವ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಧುಪ ಚಿತ್ರದ ನಿರ್ಮಾಪಕರು, ಅವ್ರನ್ನ ಮಾತನಾಡಿಸೋಣ. ನಮಸ್ತೆ ಸಂದೀಪ್ ಅವರೇ. ಸರಿ ಹೇಳಿ ಸರ್. ಇವತ್ತು ತುಳುನಾಡ ಚಿತ್ರಗಳಿಗೆ ತುಳುನಾಡಿನ ಕರಾವಳಿ ಭಾಗದ ಚಲನಚಿತ್ರಗಳು ಸಹಕಾರ ಕೊಡ್ತಾ ಇಲ್ಲ ಅಂತಕ್ಕಂಥ ಗಂಭೀರವಾದ ಆರೋಪ ಇದೆ. ತಾವು ಒಬ್ಬ ಚಿತ್ರ ನಿರ್ಮಾಪಕರಾಗಿ ತಮ್ಮ ಅನುಭವಕ್ಕೆ ಬಂದಂತ ಒಂದು ಚಿತ್ರ ಮಂದಿರಗಳು ಮತ್ತೆ ಚಿತ್ರಗಳಿಗೆ ಇರತಕ್ಕಂಥ ಸಂಬಂಧದ ಕುರಿತಂತೆ ಏನ್ ಹೇಳ್ತೀರಿ? ಅದು ವ್ಯಾಪಾರ ಆಗಿರ್ಬೋದು ಮತ್ತೆ ಭಾಷಾ ಪ್ರೇಮ ಆಗಿರ್ಬೋದು. ಖಂಡಿತ ಸರ್, ನಾವು ಈ ಚಿತ್ರ ಮಾಡುವಾಗ ನಾವು ತುಳುನಾಡ ಸಂಸ್ಕೃತಿ ಬಗ್ಗೆ ಅಭಿಮಾನ ಇಟ್ಕೊಂಡು ಚಿತ್ರ ಮಾಡಿದ್ದು. ಓಕೆ ಓಕೆ. ನಮ್ಗೆ ಲಾಭ ಬೇಕಿದ್ರೆ ಕಮರ್ಷಿಯಲ್ ಮೂವಿಗಳು ಎಷ್ಟೋ ಇದ್ವು. ನಾವು ನಮ್ಮ ಭಾಷಾಭಿಮಾನ ಸಂಸ್ಕೃತಿ ಮೇಲೆ ಅಭಿಮಾನ ಇಟ್ಕೊಂಡು ಚಿತ್ರ ಮಾಡಿದ್ದು. ಮುಂದಿನ ಪೀಳಿಗೆ ನಮ್ಮ ಸಂಸ್ಕೃತಿ ಹೇಗೆ, ನಮ್ಮ 60ರ ದಶಕದಲ್ಲಿ ನಡೆದಂತ ನೈಜ ಘಟನೆ ಇದು ಸಿನಿಮಾ ಮಾಡಿದ್ದು. ನಮ್ಮ 60ರ ದಶಕದಲ್ಲಿ ತುಳುನಾಡು ಹೇಗಿತ್ತು ಅನ್ನೋದ್ರ ತೋರಿಸಿರೋ ಒಂದು ಉದ್ದೇಶ ಇತ್ತು ಇದರಲ್ಲಿ. ನಾವು ಫೆಬ್ರವರಿ 24ಕ್ಕೆ ಸಿನಿಮಾ ರಿಲೀಸ್ಗೆ ಹೋದಾಗ ನಮ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಎಲ್ಲಾ ಥಿಯೇಟರ್ ಗಳ ಇನ್ಚಾರ್ಜ್ ಇದ್ದಾರೆ ಶೆಡ್ಯೂಲ್ ಮಾಡುವವರು, ಹೊಸದ್ ನಾಯಕ್ ಅಂತ. ಅಲಂಕಾರ ಮತ್ತೆ ಕಲ್ಪನಾ ಥಿಯೇಟರ್ ಮೇನ್ ಅವರದ್ದು ಉಡುಪಿಯಲ್ಲಿ. ಅವರಲ್ಲಿ ಅವರ ಬಳಿ ಹೋದಾಗ ನಾವು ನಿಮ್ಗೆ 24ಕ್ಕೆ ಕೊಡಬೇಕು ಆಗಲ್ಲ, 3ನೇ ತಾರೀಕಿಗೆ ನಿಮಗೆ ಪಕ್ಕ ಕೊಡ್ತೇವೆ ಅಂತ ಹೇಳಿದ್ರು. ಆಯ್ತು ಓಕೆ ಅಂತ ನಾವು 3ನೇ ತಾರೀಕಿಗೆ ಹೋಗೋಣ, ನಮ್ಮ ಡೈರೆಕ್ಟರ್ ಅಲ್ಲಿ ಹೇಳಿದ್ದೆ ನಾನು. ಆಯ್ತಂದ್ರು. ಅದಕ್ಕೆ ನಾವು 1ನೇ ತಾರೀಕು ಪುನಃ ಹೋದಾಗ ಅವರಿಗೆ ಫೋನ್ ಮಾಡ್ಬಿಟ್ಟು, ಇಲ್ಲ 3ನೇ ತಾರೀಕು ಆಗಲ್ಲ, 3ನೇ ತಾರೀಕು ಬೇರೆ ಫಿಲ್ಮ್ ಬಂದಿದೆ. ಇದಕ್ಕೆ ಮೂಲ ಕಾರಣ ಕನ್ನಡ ಚಲನಚಿತ್ರ ರಂಗದ ಲಾಬಿ. ಕನ್ನಡ ಚಲನಚಿತ್ರ ರಂಗದ ಲಾಬಿ. ಹೌದು. ಚಂದ್ರಪ್ಪ ಅಂತ ಶಿವಮೊಗ್ಗದವನು ಡಿಸ್ಟ್ರಿಬ್ಯೂಟರ್ ಅವನು. ಅವನು ಇಲ್ಲ ದಕ್ಷಿಣ ಕನ್ನಡ ಮತ್ತು ಉಡುಪಿ ಶಿವಮೊಗ್ಗಕ್ಕೆ ಡಿಸ್ಟ್ರಿಬ್ಯೂಟರ್ ಅವನು ಕನ್ನಡ ಚಲನಚಿತ್ರ ಚಿತ್ರಕ್ಕೆ. ಈಗ ಹೆಬ್ಬುಲಿ ಆಗಿರ್ಬೋದು, ಚೌಕ ಆಗಿರ್ಬೋದು, ಎಲ್ಲಾ ಸಿನಿಮಾಗಳನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನು ಅವನು ಡಿಸ್ಟ್ರಿಬ್ಯೂಷನ್ಗೆ ತಕೊಂಡು ಇಲ್ಲಿ ರಿಲೀಸ್ ಮಾಡೋದು. ನಮ್ದು ಉದ್ದೇಶ ಏನಂದ್ರೆ, ನಮ್ಗೆ ಒಂದು ತುಳುನಾಡಿಗೆ ತುಳು ಚಿತ್ರಕ್ಕೆ ಪ್ರಥಮ ಆದ್ಯತೆ ಕೊಟ್ಟು ಕನ್ನಡ ಚಿತ್ರಕ್ಕೆ ಕೊಡ್ಲಿ ನಾವು ಬೇಡ ಅಂತ ಹೇಳೋದಿಲ್ಲ. ಅಂದ್ರೆ ಎಲ್ಲ ನಮ್ಮ ಒಂದು ದೊಡ್ಡ ಚಿತ್ತಪ್ಪ ಅಂತ ಇರುವವರು ನಮ್ಮ ತುಳು ಮತ್ತೆ ಕನ್ನಡ ಭಾಷೆ. ನಮ್ಗೆ ತುಳು ಚಿತ್ರರಂಗ 3ನೇ ತಾರೀಕು 1ನೇ ತಾರೀಕು ಹೋಗುವಾಗ ಅವಾಗ ಕೂಡ ನಮ್ಗೆ ಆಗೋದಿಲ್ಲ ಕೊಡೋದಕ್ಕೆ, ಚಂದ್ರಪ್ಪನದ್ದು ಪ್ರೆಷರ್ ಇದೆ ತುಂಬಾ. ಹಾಗಾಗಿ ನಾವು ಕನ್ನಡ ಚಿತ್ರಕ್ಕೆ ಆದ್ಯತೆ ಕೊಡ್ಬೇಕು. ಯಾಕಂದ್ರೆ 75 ದಿನ ತಿಳಿಬೇಲಿ ಎಂಬಂತ ಯಶಸ್ವಿ ಆಗಿಬಿಟ್ಟಿದ್ವಿ. ಅಂದ್ರೆ ನಮ್ಮ ತುಳು ಕನ್ನಡ ಚಲನಚಿತ್ರ ರಂಗನೆ ತುಳು ಚಲನಚಿತ್ರ ರಂಗ ತಡೆ ಹೋಳ ರೀತಿಯಲ್ಲಿ ತಿಳಿಬೇಲಿ ಎಂಬಂತ ಯಶಸ್ಸು ಕಂಡಿದೆ. 3ನೇ ತಾರೀಕು ಕೂಡ ಕೊಡೋದಕ್ಕೆ ಆಗಲ್ಲ, 10ನೇ ತಾರೀಕಿಗೆ ನಾವು ಕೊಡ್ತೇವೆ. ನಾವು 3ನೇ ತಾರೀಕಿಗೆ ನಾವು ಸುಚಿತ್ರಕ್ಕೆ 1 ಲಕ್ಷ ಅಡ್ವಾನ್ಸ್ ಕೊಟ್ಟು ನಾವು ರೆಡಿ ಮಾಡಿಟ್ಟು, ಅಮರಷ್ಟಿ ಮೂಡುಬಿದ್ರದ್ದು ರೆಡಿ ಮಾಡಿಬಿಟ್ಟು, ಮಲ್ಟಿಪ್ಲೆಕ್ಸ್ ಗಳೆಲ್ಲ ಮಾತಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. 7ನೇ ತಾರೀಕಿಗೆ ಪುನಃ ಹೋದಾಗ ವಸತ್ ನಾಯ್ಕ್ ಪುನಃ ಆಗಲ್ಲ ಅಂತ ಹೇಳಿದ್ರು. ನಾವು ಬೆಂಗಳೂರಿಂದ ನೀವು ನಿಮ್ಗೆ ಥಿಯೇಟರ್ ಬೇಕಂದ್ರೆ ಬೆಂಗಳೂರಿಂದ ನಮ್ಗೆ ಇನ್ಫ್ಲೂಯೆನ್ಸ್ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಬೆಂಗಳೂರಲ್ಲಿ ಡೈರೆಕ್ಟರ್ ಅಲ್ಲಿ ಮಾತಾಡಿಸಿ, ಅಲ್ಲಿ ಜಯಣ್ಣ ಭೋಗೇಂದ್ರ ಅವರ ಹತ್ರ ಮಾತಾಡಿಸಿ, ಚಂದ್ರಪ್ಪನನ್ನು ಕರೆಸಿ, ನಮ್ಗೆ 10,000 ಜಾಸ್ತಿ ಆದ್ರೂ ತಂದ್ರೆ ಎಲ್ಲ ನಮ್ಗೆ ಥಿಯೇಟರ್ ಬೇಕಂತ ಹೇಳಿ ಅವರು 10,000 ಜಾಸ್ತಿ ಮಾಡಿಸಿದ್ರು ಲಾಸ್ಟ್ಗೆ. ಈಗ ಕಾರ್ಕಳಕ್ಕೆ 50,000 ರೆಂಟ್ ಇದ್ರೆ ವಾರಕ್ಕೆ, ನಮ್ಗೆ ನಮ್ಮ ಹತ್ರ 65,000 ಇಟ್ಕೊಂಡಿದ್ದಾರೆ ಅವರು ರಿಲೀಸ್ ಮಾಡೋಕೆ. ಯಾಕಂದ್ರೆ ನನ್ನ ಊರು ಕಾರ್ಕಳ ಆದ್ರಿಂದ ನಂಗೆ ಕಾರ್ಕಳ ಸೆಂಟರ್ ಬೇಕೇ ಬೇಕಿತ್ತು. ನಮ್ಮ ಊರಿನ ಅವರು ಅಭಿಮಾನಿಗಳು ಆ ಸಿನಿಮಾವನ್ನು ಮೊತ್ತ ಮೊದಲಾಗಿ ಪ್ರೋತ್ಸಾಹಿಸ್ಬೇಕಂತ. ಕಾರ್ಕಳದಲ್ಲಿ ಕೂಡ ಇದ್ದ ಬಾಡಿಗೆಗಿಂತ ಪುತ್ತೂರು, ಬೆಳ್ತಂಗಡಿ ಎಲ್ಲಾ ಸೆಂಟರ್ಗಳಲ್ಲಿ ನಮ್ಗೆ 10,000-15,000 ಜಾಸ್ತಿ ಇಟ್ಕೊಂಡು ನಮ್ಗೆ ರಿಲೀಸ್ ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ವಸಂತ ನಾಯ್ಕರಿಂದ ಆಗಿದ್ದು. ಯಾರು ಇವರು? ಉಡುಪಿಯ ಚಿತ್ರಮಂದಿರದ ಮಾಲೀಕರು. ಮಾಲೀಕರದ್ದು ಮ್ಯಾನೇಜರ್ ಅಂದ್ರೆ ಇನ್ಚಾರ್ಜ್, ಶೆಡ್ಯೂಲ್ ಮಾಡುವವರು. ಓಕೆ ಓಕೆ ಓಕೆ. ಅವರ ಅಂದ್ರಲ್ಲಿ ಈಗ ಕಾರ್ಕಳ, ಸುರತ್ಕಲ್, ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಈ ಥಿಯೇಟರ್ಗಳು ಅವರ ಅಂಡ್ರಲ್ಲಿ ಬರುತ್ತೆ. ಸೊ ಎಸ್, ಇಲ್ಲಿ ಬರ್ತಕ್ಕಂಥ ಸಮಸ್ಯೆ ಅಂದ್ರೆ, ಈಗ ನೀವು ಫಾಲೋಅಪ್ ಮಾಡ್ತಲ್ಲಿ ಇರ್ತಕ್ಕಂಥದ್ದು ಕೂಡ ಈ ಎಲ್ಲ ನಿಮ್ಮ ಆರೋಪಗಳನ್ನ ಅವ್ರು ಒಪ್ಕೊಳ್ತಾರಾ, ನಿಮ್ಮ ಚಿತ್ರಮಂದಿರದ ಮಾಲೀಕರು ನೀವು ಹೇಳಿದಂತವ್ರು? ಖಂಡಿತ ಒಪ್ಕೊಳ್ಬೇಕು. ಯಾಕಂದ್ರೆ
ವಸಂತ ನಾಯಕರು ಶೆಡ್ಯೂಲ್ ಹಾಕುವ ಥಿಯೇಟರ್ ಗಳೆಲ್ಲ ಅವರ ಅಂಡರ್ನೇ ಇದೆ. ಹಾಗಾಗಿ ನಾವು ಅಲ್ಲಿ ಬೆಂಗಳೂರಿಂದ ಹೋಗಿ ಇನ್ಫ್ಲುಯೆನ್ಸ್ ಮಾಡ್ಬೇಕಂತ ಏನಿರಲಿಲ್ಲ. ಅವರು ಅವರು ತುಳು ಬಗ್ಗೆ ಅಭಿಮಾನ ಇರ್ತಿದ್ರೆ ಅವರಿಗೆ ನಮ್ಗೆ ಪ್ರಥಮ ಆದ್ಯತೆ ಕೊಡ್ಬೋದಿತ್ತು ಅವರಿಗೆ. ಅದು ಸಹ ನಮ್ಮ ಸಂಸ್ಕೃತಿ ಬಗ್ಗೆ, ತುಳುನಾಡ ಸಂಸ್ಕೃತಿ ಬಗ್ಗೆ ನಾವು ಚಲನಚಿತ್ರ ತೆಗೆದದ್ದು. ಇದೊಂದು ಕಲಾತ್ಮಕ ಚಿತ್ರ, ಅದ್ಭುತವಾಗಿ ಮೂಡಿ ಬಂದಿತ್ತು, ಒಳ್ಳೆ ಪ್ರೇಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ಕೂಡ. ಎಸ್, ನಿಮ್ಮ ಕೂಡ ಹೌಸ್ಫುಲ್ ಬರ್ತಾ ಇದೆ. ಎಸ್ ರೈಟ್. ಇಲ್ಲಿ ಕೇಳ್ತಕ್ಕಂಥ ಮತ್ತೊಂದು ಪ್ರಶ್ನೆ, ಮದಿಪು ಚಿತ್ರವನ್ನ ಹೊರತುಪಡಿಸಿ ಬೇರೆ ಎಲ್ಲಾ ಚಿತ್ರಮಂದಿರಗಳಿಗೂ ಈ ರೀತಿಯಾಗಿ ಆಗಿತ್ತೆ ಅಥವಾ ಕೇವಲ ನಿಮ್ಮ ಚಿತ್ರಕ್ಕೆ ಮಾತ್ರ ಈ ರೀತಿ ಆಗಿದೆ? ಇಲ್ಲ, ಎಲ್ಲ ಚಿತ್ರಗಳಿಗೆ ಇಂಥದ್ದೇ ದಬ್ಬಾಳಿಕೆ ಆಗಿದೆ, ಆದ್ರೆ ಯಾರು ತೋರಿಸಿಕೊಂಡಿಲ್ಲ. ನಾವು ಈ ಒಂದು ದಬ್ಬಾಳಿಕೆಯನ್ನು ತುಳುನಾಡ ರಕ್ಷಣಾ ವೇದಿಕೆಯವರ ಯೋಗಿ ಶೆಟ್ ಹತ್ರ ಹೇಳುವಾಗ ಇದರ ಬಗ್ಗೆ ನಾವು ಹೋರಾಟ ಮಾಡೋಣ. ಇದಕ್ಕಿಂತ ಮುಂಚೆ ನಮ್ಮ ಕೂಡಲ ಚಿತ್ರ ಆಗ್ಲಿ ತುಂಬಾ ಬರ್ತಿ ಅಂತ ಚಲನಚಿತ್ರ ಬಂದಿತ್ತು, ಮತ್ತೆ ಹಲವಾರು ತುಳು ಚಲನಚಿತ್ರಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು. ಇಂಥದ್ದೇ ಇನ್ಫ್ಲುಯೆನ್ಸ್ ಮಾಡಿ ಪ್ರಭಾವ ಬೀರಿ ಅವರು ಥಿಯೇಟರ್ ಅನ್ನು ತಗೊಂಡಿದ್ರು. ಓಕೆ ರೈಟ್ ಸರ್. ಈಗ ನಿಮ್ಮ ಮುಂದಿನ ನಡೆ ಏನು? ನಮ್ಗೆ ಕಲ್ಪನಾ ಇವಾಗ್ಲೂ ನಮ್ಗೆ ಉಡುಪಿಯಲ್ಲಿ ಥಿಯೇಟರ್ ಸಿಕ್ಕಿಲ್ಲ. ಓಕೆ. ನಮ್ಗೆ ನಮ್ಮದೊಂದು ಬೇಡಿಕೆ ಅಂದ್ರೆ ನಮ್ಮ ತುಳುನಾಡು ಉಡುಪಿಯಿಂದ ನಮ್ಗೆ ತುಂಬಾ ಬೇಡಿಕೆ ಇದೆ, ಕಲ್ಪನಾದಲ್ಲಿ ಯಾವಾಗ ರಿಲೀಸ್ ಮಾಡ್ತೀರಾ ಫಿಲ್ಮು ಅಂತ. ಅಂದ್ರೆ ಪ್ರತಿಕ್ರಿಯೆ ಒಳ್ಳೇದುಂಟು, ಒಳ್ಳೆ ಸಿನಿಮಾ ಮಾಡಿದ್ದೇವೆ, ಒಂದು ನಾವು ಮೇಕಿಂಗ್ ಮಾಡಿದ್ದೇವೆ ಈ ಸಿನಿಮಾವನ್ನು, ಎಲ್ಲರಿಂದ ಅಂತ ಪ್ರತಿಕ್ರಿಯೆ ಬರ್ತಾ ಇದೆ. ಈಗ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ. ನಮ್ಗೆ ಈಗ ಎರಡು ಶೋ ಆದ್ರೂ ನಮ್ಗೆ ಕಲ್ಪನಾ ಇಲ್ಲದ್ರೆ ಅಲಂಕಾರ ಬೇಕು. ಎಸ್ ರೈಟ್. ತಮ್ಮೆಲ್ಲ ಮಾಹಿತಿಗಾಗಿ ಮತ್ತು ವಿಶ್ಲೇಷಣೆಗಾಗಿ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಎಸ್, ಪ್ರಮುಖವಾಗಿ ಪ್ರಶಾಂತ್ ಭಟ್ರೆ ತಮಗೆ ನಾನು ಕೇಳ್ತಕ್ಕಂಥದ್ದು, ಇಲ್ಲಿ ನೋಡಿ ನೇರವಾಗಿ ಅವರು ಕನ್ನಡ ಚಿತ್ರರಂಗದ ಒಂದು ಲಾಬಿ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದರು, ಮತ್ತು ಹಂಚಿಕೆದಾರರು ಸಮಸ್ಯೆ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಇರುವ ಹಂಚಿಕೆದಾರರು, ಇಲ್ಲಿರುವ ಥಿಯೇಟರ್ ಮಾಲೀಕರು, ಇಲ್ಲಿ ಎರಡು ವಿಚಾರ ಬರ್ತದೆ. ಥಿಯೇಟರ್ ಮಾಲೀಕರು ಹಂಚಿಕೆದಾರರ ಮೇಲೆ ಎತ್ತಿ ಹಾಕೋದು ನೇರವಾಗಿ ತಮಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳೋದಕ್ಕಿಂತ, ಅಥವಾ ಹೆಚ್ಚಿನ ಲಾಭದ ನಿರೀಕ್ಷೆಗಾಗಿ ಈ ರೀತಿ ಮಾಡ್ತಕ್ಕಂಥದ್ದು, ಮತ್ತೆ ಎಲ್ಲೋ ಇರತಕ್ಕಂಥ ಜಯಣ್ಣ ಭೋಗೇಂದ್ರ ನಿರ್ಮಾಪಕರು ಹಂಚಿಕೆದಾರರು ಮತ್ತೊಬ್ಬರು ಮಗದೊಬ್ಬರು ಅವರ ಮೇಲೆ ನೀವು ಡಿಪೆಂಡ್ ಆಗ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಲ್ಲ? ಇದು ಸರಿಯಲ್ಲ. ಯಾಕೆಂದ್ರೆ ಇಲ್ಲಿ ಈಗ ನಾನು ಈಗ ಅವರು ಕಲ್ಪನಾ ಥಿಯೇಟರ್ದು ಅವರು ಏನು ಹೇಳಿದ್ರು, ಈಗ ಅವರು ಇಲ್ಲಿ ತುಳುನಾಡಿನಲ್ಲಿ ಹುಟ್ಟಿ ಇಲ್ಲಿಯ ನೀರು ಕುಡಿದು ಇಲ್ಲಿಯ ಮಣ್ಣಿನಲ್ಲಿ ಇದು ವಾಸವಾಗಿ ಅವರು ಮೊದಲು ಪ್ರಿಫರೆನ್ಸ್ ನಮ್ಮ ಕನ್ನಡಕ್ಕೆ ಕೊಡಬೇಕು, ಇದು ತುಳು ಸಿನಿಮಾಗೆ ಕೊಡಬೇಕು, ಅದು ಯಾರದೇ ಪ್ರೆಷರ್ ಇರಲಿ. ಈಗ ಅವರಿಗೆ ಈಗ ಇವರು ಏನ್ ಹೇಳಿದಾರೆ ಅಂದ್ರೆ ನಾನು ಬಾಡಿಗೆ ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಒಂದು ವಾರದ್ದು. ಈಗ ಅವರಿಗೇನು ಥಿಯೇಟರ್ನವರಿಗೆ ಜಾಸ್ತಿ ಕೊಡ್ಲಿಕ್ಕೆ ರೆಡಿ ಇದ್ದೇನೆ ರೆಡಿ ಇದ್ದೇನೆ ಅಂತ ಹೇಳ್ತಾರೆ, ಜಾಸ್ತಿ ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿ. ಮತ್ತೆ ಅವ್ರು ಯಾಕೆ ಅವ್ರ ನೋಡಿ ಇದರಲ್ಲಿ ಕನ್ನಡ ಸಿನಿಮಾ ಇದಕ್ಕೆ ಪ್ರೆಷರ್? ನಾನು ಹೇಳುದು ಇಲ್ಲಿ ನೋಡಿ, ಡೈರೆಕ್ಟ್ ಆಗಿ ನೇರವಾಗಿ ಆರೋಪವನ್ನ ಈಗ ನೀವು ಮಾತನಾಡಿದ್ದ ಎರಡು ಪ್ರೊಡ್ಯೂಸರ್ಸ್ ಡೈರೆಕ್ಟ್ ನೇರ ಆರೋಪ ಮಾಡಿದ್ರು ಇಂಥದ್ದೆಲ್ಲ ಲಾಬಿ ನಡೀತಾ ಇದೆ. ಆದ್ರೆ ಇಲ್ಲಿ ಅದೇ ರೀತಿ ನಮ್ಗೆ ಬೇಸರ ಯಾಕೆಂದ್ರೆ ನೋಡಿ, ನಾವು ಇಲ್ಲಿ ಅವರು ನಾವು ಸೌಮ್ಯವಾದಿಗಳು, ತುಳುನಾಡಿನ ಜನರು ಎಂತ ಆದ್ರೆ ಸಹಿಸಿಕೊಳ್ತಾರೆ, ಅದರಿಂದಾಗಿ ಇಂಥ ಕ್ವಶನ್ ಗಳು ಬರುತ್ತದೆ. ಅದೇ ನೀವು ಒಂದ್ ವೇಳೆ ತಮಿಳ್ನಾಡಲ್ಲಿ ಡೈರೆಕ್ಟ್ ಅವರು ಹಿಂದಿಯನ್ನೇ ಬ್ಯಾನ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ, ನೀವು ಬ್ಯಾಂಗ್ಳೂರಲ್ಲಿ ನೋಡಿ ಡೈರೆಕ್ಟ್ ಒಂದ್ ವೇಳೆ ಕನ್ನಡ ಚಿತ್ರಕ್ಕೆ ಬಿಟ್ಟು ಬೇರೆ ಇದು ಕೊಟ್ರೆ ಡೈರೆಕ್ಟ್ ಹೋಗಿ ಸಿನಿಮಾ ಥಿಯೇಟರ್ ಅನ್ನೇ ಉಡಿ ಮಾಡಿದ್ರು ನಾವು ಎಷ್ಟೇ ಸಲ ಟಿವಿಯಲ್ಲಿ ನೋಡಿದ್ದೇವೆ. ಆದ್ರೆ ತುಳುನಾಡ ರಕ್ಷಣಾ ವೇದಿಕೆ ಅವರು, ನಾವು ತುಳುನಾಡಿನ ಜನರು ಇಷ್ಟು ಸೌಮ್ಯ ರೀತಿಯಲ್ಲಿ ನಾವು ರಿಕ್ವೆಸ್ಟ್ ಮಾಡಿದ್ರೆ ಕೂಡ ಬೆಲೆ ಕೊಡದಿದ್ರೆ ಆಗ ಆಟೋಮೆಟಿಕಲಿ ಉದ್ರೇಕ ಬರುತ್ತೆ. ಯಾಕೆಂದ್ರೆ ನಾವು ಹೇಳುದು ಈಗ ಕೂಡ ನಾವು ಶಾಂತಿ ಪ್ರಿಯರು ಹೌದು, ಆದ್ರೆ ದಯವಿಟ್ಟು ನಮ್ಮ ಶಾಂತಿಯನ್ನು ನೀವು ಸಹನೆಯನ್ನ ನೀವು ಪರೀಕ್ಷೆ ಮಾಡಬೇಡಿ. ಇಲ್ಲದಿದ್ರೆ ಮುಂದೆ ಸಂದರ್ಭದಲ್ಲಿ ನಾವು ಉಗ್ರವಾದ ಹೋರಾಟಗಳನ್ನು ಮಾಡಿದ್ರೆ ಅದಕ್ಕೆ ಒಂದು ವೇಳೆ ಆಗುವಂತ ಪರಿಣಾಮಗಳಿಗೆ ಅವರೇ ಸೇರಿದ್ರೆ ನೇರವನ್ನ ಟಾಕೀಸ್ ಮಾಲಕರಾಗಿರ್ಬೋದು ಮತ್ತೆ ಸರ್ಕಾರವೇ ಹೊಣೆ ಆಗಿರ್ತದೆ. ಖಂಡಿತ. ಇಲ್ಲಿ ಒಂದು ನಿಮಗೆ ಹೀಗೆ ನನಗೆ ತಕ್ಷಣಕ್ಕೆ ಹೊಳೆದ ವಿಚಾರ, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಕೂಡ ಈ ಸಮಸ್ಯೆ ಇದೆ. ಯಾರೋ ಒಬ್ಬಿಬ್ಬರು ಸ್ಟಾರ್ ನಟರನ್ನ ಹೊರತುಪಡಿಸಿ ಇನ್ನುಳಿದ ನಟರ ಹೊಸಬರ ಪ್ರತಿಭಾವಂತರ ಚಿತ್ರಗಳಿಗೂ ಕೂಡ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಆರೋಪ ಇದ್ದೇ ಇದೆ. ಇದು ತುಳುವಿಗೆ ಮಾತ್ರವಲ್ಲ, ಕನ್ನಡದಲ್ಲಿ ಯಾರೋ ದರ್ಶನ್, ಸಂಧಿ, ಸುದೀಪ್ ಅಥವಾ ಮತ್ತೊಬ್ಬರು ಯಶ್ ಮುಂತಾದ ಒಂದಷ್ಟು ಪ್ರಮುಖ ತಾರಾಗಣ ಇರ್ತಕ್ಕಂಥವರಿಗೆ ಬೆಂಬಲ ಇದ್ದಷ್ಟು ಇನ್ನುಳಿದವ್ರಿಗೆ ಯಾರಿಗೂ ಕೂಡ ಥಿಯೇಟರ್ ಕರ್ನಾಟಕದಲ್ಲೇ ಸಿಗ್ತಾ ಇಲ್ಲ ಕನ್ನಡ ಚಿತ್ರರಂಗಗಳಿಗೆ. ಸೊ ಈ ಇರತಕ್ಕಂತ ಸಂದರ್ಭದಲ್ಲಿ ತುಳುವಿಗೆ ಇದರಲ್ಲಿ ಆಗ್ತಕ್ಕಂಥದ್ದು ಕೂಡ ಸರಿ ನೋಡಿ, ಅಲ್ಲಿ ಆ ಪ್ರಶ್ನೆಗೆ ಮತ್ತೆ ಈ ಪ್ರಶ್ನೆಗೆ ಫರಕ್ ಅಂದ್ರೆ ಅಂತಂದ್ರೆ ವ್ಯತ್ಯಾಸ ಅಂದ್ರೆ ಅಲ್ಲಿ ಎಂತ ಯಶ್ ಆಗಿರ್ಬೋದು, ಶಿವರಾಜ್ ಕುಮಾರ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಅವರವರ ಮಧ್ಯೆ ಪೈಪೋಟಿ ಅಲ್ಲದೆ ಬೇರೆ ತಮಿಳ್ ಅಥವಾ ಬೇರೆ ಭಾಷೆಗಳೇ ಅಲ್ಲ. ಬಟ್ ಇಲ್ಲಿ ಎಂತ ಆಗುದು, ಇಲ್ಲಿ ತುಳುವೆ ಪಿಕ್ಚರ್ ಗೆ ಪೈಪೋಟಿ ಆದ್ರೆ ಬೇಸರ ಆಗ್ತಿರಲಿಲ್ಲ, ನವೀನ್ ಪೀಡೆ ಪಡೆಯಲ್ಲ ಅಥವಾ ಕಾಪಿಕಾಡ ಅಂತವರಿಗೆ ಏನೋ ಅದ್ರ ಬಗ್ಗೆ ಆದ್ರೆ ಸಮಸ್ಯೆ ಆಗಿದೆ, ನಾವು ಕೂಡ ಅಷ್ಟು ತಲೆ ಕೆಡಿಸ್ಕೊಳ್ತಿದ್ರೆ ಎಂತ ಇದ್ರೆ ಸಹ ನಮ್ಮ ತುಳುನಾಡಿನವರು ತುಳು ಪಿಕ್ಚರ್ ಗೆ ಆದ್ಯತೆ
ಕೊಡ್ಲಿ. ಖಂಡಿತ ಇಲ್ಲೇ ಆಗುದಂತ ಇಲ್ಲಿ ಸೀದಾ ತುಳು ಪಿಕ್ಚರ್ ಅನ್ನು ಡೈರೆಕ್ಟ್ ಮೂಲೆಗೆ ಹಾಕೊಂಡು ಕನ್ನಡ ಬೇರೆ ಪಿಕ್ಚರ್ ಗೆ ಅವಕಾಶ ಕೊಡ್ತಾ ಇದಾರೆ ಕನ್ನಡಕ್ಕೆ. ಹಾಗೆಲ್ಲ ಅಲ್ಲೇ ಮಿನಿ ಒಂದ್ ವೇಳೆ ನಮ್ಮ ಇಲ್ಲಿ ಸುದೀಪ ಅಥವಾ ಮಿನಿ ಶಿವರಾಜ್ಕುಮಾರ್ ಪಿಕ್ಚರ್ ಬಿಟ್ಟು ಅಥವಾ ಒಂದು ತಮಿಳ್ನಾಡಿದ ಅಥವಾ ಮಿನಿ ಕೇರಳದ ಪಿಕ್ಚರ್ ಮಿನಿ ಹಾಕೊಂಡಿದ್ರೆ ಮರುದಿನ ಸೀದಾ ಬೆಂಕಿ ಕೊಡುವಂತ ಪರಿಸ್ಥಿತಿ ಇತ್ತು ಬೆಂಗಳೂರಲ್ಲಿ ಮಾಡಿದ್ದಾರೆ. ಅದು ಅರ್ಧ ಆಗ್ತಾರೆ ಎಂತ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಆದ್ರೆ ನಾವು ಹೇಳುದು ಇಲ್ಲಿ ನಾವು ಹೇಳುದು ತುಳುನಾಡಿಗೆ ದಯವಿಟ್ಟು ನೀವು ಆದ್ಯತೆ ಕೊಡಿ. ಇವತ್ತು ಸಹ ನಾವು ನಿರಾಕರಣೆ ನಾವು ವಿರೋಧ ಮಾಡಲಿಲ್ಲ. ನಾವು ಹೇಳುದು ಆದ್ಯತೆ ಕೊಡಿ, ಪ್ರಥಮ ಆದ್ಯತೆಯನ್ನು ದಯವಿಟ್ಟು ತುಳು ಪಿಕ್ಚರ್ ಗೆ ಕೊಡಿ ಅವಕಾಶ. ನೀವು ಸಹ ಸ್ವಲ್ಪ ಒಂದು ನಮ್ಮ ಭಾಗವಂತ ಯೋಚನೆ ಮಾಡಿ. ಒಂದು ಫೈನ್ ಸರ್, ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮುಂದುವರಿಯೋಣ. ಎಸ್ ವೀಕ್ಷಕರೇ, ಪ್ರಮುಖವಾಗಿ ಇವತ್ತು ತುಳುನಾಡಿನಲ್ಲಿ ತುಳು ಚಿತ್ರಮಂದಿರಗಳಲ್ಲಿ ತುಳು ಚಿತ್ರಗಳಿಗೆ ಸಾಧ್ಯವಾದಷ್ಟು ಅವಕಾಶ ಸಿಗಬೇಕು ಅನ್ನುವ ನೆಲೆಗಟ್ಟಿನಲ್ಲಿ ಒಂದಷ್ಟು ವಿಶ್ಲೇಷಣೆ ನಡೀತಾ ಇದೆ. ಇಲ್ಲಿ ವ್ಯವಹಾರ ಒಂದು ಕಡೆ ಆದರೆ ನಾಡು ನುಡಿ ಭಾಷೆ ಸಂಸ್ಕೃತಿ ಮತ್ತೊಂದು ಕಡೆ, ಇದೆಲ್ಲವನ್ನು ಒಟ್ಟೊಟ್ಟಿಗೆ ಸಾಗಿಸ್ತಕ್ಕಂಥ ಕಲೆಯೇ ಬದುಕು ಅಂತಕ್ಕಂಥ ವಿಶೇಷವಾದಂಥ ಬುದ್ಧಿವಂತಿಕೆಯನ್ನು ಪಡೆದಂಥವರು ತುಳುನಾಡಿಗರು ಅಂತಕ್ಕಂಥ ಒಂದು ಮಾತಿದೆ. ಆ ತುಳುನಾಡಿಗರು ಇವತ್ತು ಎಷ್ಟರ ಮಟ್ಟಿಗೆ ಇಂಥ ವಿಚಾರದಲ್ಲಿ ಸಪೋರ್ಟ್ ಮಾಡಬಹುದು ಅನ್ನುವ ನಿರೀಕ್ಷೆ ಕೂಡ ಸಾಧಾರಣವಾಗಿ ಇದೇ ಇರುತ್ತೆ. ಈಗ ಒಂದು ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಪ್ರಚಲಿತದಲ್ಲಿ ಮತ್ತೊಮ್ಮೆ ವಿರಾಮದ ಬಳಿಕ ಸ್ವಾಗತ ವೀಕ್ಷಕರೇ. ಇವತ್ತು ತುಳುನಾಡಿನಲ್ಲಿ ತುಳು ಚಲನಚಿತ್ರಗಳಿಗೆ ಟಾಕೀಸ್ಗಳು ಸಿಗ್ತಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆಗೆ ಒಂದಷ್ಟು ಉತ್ತರವನ್ನು ಹುಡುಕುತ್ತಾ ನಮ್ಮೊಟ್ಟಿಗೆ ತುಳುನಾಡ ಸಂಸ್ಕೃತಿಯ ಆರಾಧನೆಯಲ್ಲಿ ತೊಡಗಿರತಕ್ಕಂಥವರು, ತುಳುನಾಡಿನ ಭಾಷಾಭಿಮಾನವನ್ನು ಮೈಗೂಡಿಸಿಕೊಳ್ತಕ್ಕಂಥ ನೆಲೆಗಟ್ಟಿನಲ್ಲಿ ವಿಶೇಷವಾದಂಥ ಸಂಘಟನೆಯನ್ನು ಮಾಡಿಕೊಂಡು ಆ ಮೂಲಕ ತಮ್ಮ ಹೆಚ್ಚುವರಿ ಸಮಯವನ್ನು, ತಮ್ಮ ಕರ್ತವ್ಯದ ಸಮಯವನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಸಮಯವನ್ನು ತಮ್ಮ ಸಂಘಟನೆಗಾಗಿ ಸಮರ್ಪಿಸಿಕೊಂಡಿರತಕ್ಕಂಥ ತುಳುನಾಡ ರಕ್ಷಣಾ ವೇದಿಕೆಯ ಪ್ರಮುಖ ಕಾರ್ಯಕರ್ತರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಇಬ್ಬರು ನಮ್ಮೊಟ್ಟಿಗಿದ್ದಾರೆ. ಮತ್ತು ಅವರೊಟ್ಟಿಗೆ ಅವರ ಹಲವಾರು ಸಹಚರರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಅವರೊಟ್ಟಿಗೆ ಮುಂದುವರಿಯೋಣ. ಇಬ್ಬರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಎಸ್ ರೈಟ್ ಸರ್, ಇಲ್ಲಿ ಒಂದು ಪ್ರಮುಖವಾಗಿ ತುಳುನಾಡ ಸಂಸ್ಕೃತಿ, ಇಲ್ಲಿಯ ಭಾಷಾಭಿಮಾನ, ಇಲ್ಲಿಯ ಎಲ್ಲ ವಿಚಾರಗಳನ್ನು ಒಂದು ಬದಿಗಿರಿಸಿದಾಗ ತುಳುನಾಡಿನಲ್ಲಿ ಅಷ್ಟೇ ಪ್ರಮಾಣದ ಇಂಗ್ಲೀಷ್ನ ಪ್ರಭಾವವೂ ಇದೆ, ಕನ್ನಡದ ಪ್ರಭಾವವೂ ಇದೆ, ಮಲಯಾಳಂನ ಪ್ರಭಾವವೂ ಇದೆ, ತಮಿಳಿನ ಪ್ರಭಾವವೂ ಇದೆ, ಮತ್ತು ಕೊಂಕಣಿಯ ಪ್ರಭಾವವೂ ಇದೆ. ಕೆಲವು ಭಾಷೆಗಳು ಈ ಒಂದು ತುಳುನಾಡಿನಲ್ಲಿ ತನ್ನದೇ ಆದಂಥ ಪ್ರಾಬಲ್ಯವನ್ನು ಉಳಿಸಿಕೊಂಡಿದ್ದಾವೆ. ಆ ಎಲ್ಲ ಭಾಷೆಗಳು ಕೂಡ ತಮ್ಮತನವನ್ನು ಉಳಿಸಿಕೊಂಡು ತಮ್ಮ ನೆಲೆಗಟ್ಟಿನ ಒಂದಷ್ಟು ವಿಶೇಷವಾದಂಥ ವಾಣಿಜ್ಯ ಶಕ್ತಿಯನ್ನು ಕೂಡ ಪುಷ್ಟೀಕರಿಸಿಕೊಂಡಿವೆ. ಇಲ್ಲಿ ಕೊಂಕಣಿ ಸಮುದಾಯವು ಕೂಡ ಹಲವು ಚಿತ್ರಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ಕೂಡ ನಾವು ಗಮನಿಸ್ತೇವೆ. ಬ್ಯಾರಿ ಭಾಷೆಯವರು ಕೂಡ ಗಮನಿಸ್ತೇವೆ. ಹೌದಾ? ಮತ್ತೆ ಹಾಗೆ ಇದು ಪ್ರಮುಖವಾಗಿ ಕರಾವಳಿ ತುಳು ಅದೆಲ್ಲವನ್ನ ಮೀರಿದ ಒಂದು ದೊಡ್ಡ ಮಟ್ಟದ ಭಾಷೆ ಅಂತಕ್ಕಂಥದ್ದು. ಸೊ ಕೊಂಕಣಿಸು ಕೂಡ ತುಳುವನ್ನ ಮಾತಾಡ್ತಾರೆ, ಬ್ಯಾರಿಯವರು ಕೂಡ ತುಳುವನ್ನ ಮಾತಾಡ್ತಾರೆ. ನಾಲ್ಕು ಜನ ಒಂದು ಕಡೆ ಸೇರಿದ ತುಳು ಅಂದ್ರೆ ಇಲ್ಲಿಯ ಆಡುಭಾಷೆ, ಇಲ್ಲಿಯ ಮಾತೃಭಾಷೆ. ಈಗ ನೀವು ದುಬೈ ಆಗಿರ್ಬೋದು, ಬಾಂಬೆ ಅಲ್ಲಿ ಮಾತಾಡುವಾಗ ಅಲ್ಲಿ ತುಳಿದು ಒಂದು ಜಸ್ಟ್ ಕಿವಿಗೆ ಸ್ವರ ಕೇಳಿದ ಕೂಡಲೇ ಎಲ್ಲರೂ ಸಹ ಮಾತಾಡ್ತಾರೆ. ನೀವು ಬ್ಯಾರಿನಲ್ಲಿ ಆಗಿರ್ಬೋದು, ಕತಾರ್ ಅಲ್ಲಿ ಆಗಿರ್ಬೋದು, ಅಥವಾ ದುಬೈ ಅಲ್ಲಿ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಅಲ್ಲಿ ಎಲ್ಲ ಸಂಘಟನೆಗಳಿದ್ದಾರೆ. ಅದು ಕರ್ನಾಟಕ ಸಂಘ ಅಂತ ಆಗಿರ್ಬೋದು, ತುಳುನಾಡ ಕೂಟ ಆಗಿರ್ಬೋದು, ಯಾವುದೇ ಇದ್ರೆ ಸಹ ಅದ್ರದ ಅಧ್ಯಕ್ಷರು ಅಲ್ಲಿ ಒಬ್ರು ವಿಲ್ಫಿ ಅಂತ ಇರ್ತಾರೆ, ಅಥವಾ ಒಬ್ರು ರಶೀದ್ ಅಂತ ಇರ್ತಾರೆ, ಅಥವಾ ಇಸ್ಮಾಯಿಲ್ ಇರ್ತಾರೆ, ಅಥವಾ ಒಬ್ರು ಬೇರೆ ಎಲ್ಲ ಅಂದ್ರೆ ಅಲ್ಲಿದ್ದಾಗ ಅವರು ತುಳುನಾಡೇ ತುಳು ಹೆಸರನ್ನೇ ಇಟ್ಕೊಂಡಿದ್ದಾರೆ, ತುಳು ಕೂಟ ಅಂತ ಹೇಳ್ಕೊಂಡು. ಅದರಿಂದಾಗಿ ಇಲ್ಲಿ ಆಡು ಭಾಷೆಯಾಗಿ ತುಳು, ಯಾಕೆಂದ್ರೆ ಇಲ್ಲಿ ಯಾರೇ ಒಬ್ರು ಅವರ ಮನೆ ಭಾಷೆ ಬೇರೆ ಆಗಿರು. ಈಗ ಅಮೃತ್ ಸೋಮೇಶ್ವರ್ ಅವರು ಅವ್ರ ಮನೆಯಲ್ಲಿ ಮಾತಾಡೋ ಭಾಷೆ ಬೇರೆ, ಬಟ್ ಆದ್ರೆ ಮಳೆಯಲ್ಲಿ ಮಾತಾಡ್ತಾರೆ. ಬಟ್ ಆದ್ರೆ ತುಳುವಿಗೋಸ್ಕರ ತುಂಬಾ ಕೆಲಸ ಮಾಡಿದ್ದಾರೆ. ಬಡ್ಡೂರ್ ಆಗಿರ್ಬೋದು, ಅವ್ರ ಮನೆಯಲ್ಲಿ ಬ್ಯಾರಿ ಭಾಷೆ ಮಾತಾಡ್ತಾರೆ, ಆದ್ರೆ ತುಳುವಿಗೋಸ್ಕರ ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ. ಹಾಗೆ ಹಲವಾರು ಜನರಿದ್ದಾರೆ, ಯಾಕೆಂದ್ರೆ ತುಳುಗೋಸ್ಕರ ತನ್ನ ಇಲ್ಲಿ. ಇದಕ್ಕೆ ವ್ಯತಿರಿಕ್ತವಾದಂತ ಇನ್ನೊಂದು ಅಂಶವನ್ನು ನಾನು ತಮ್ಮ ಮುಂದೆ ವ್ಯಕ್ತಪಡಿಸ್ತೇನೆ. ಪ್ರಮುಖವಾಗಿ ಇದಕ್ಕೆ ಪ್ರಶಾಂತ್ ಭಟ್ರು ಕೂಡ ನೀವು ಯೋಚನೆ ಮಾಡ್ಬೋದು. ಇಷ್ಟೊಂದು ಸ್ಟ್ಯಾಂಡರ್ಡ್ ಸಂಸ್ಕೃತಿ, ಇಲ್ಲಿ ಒಂದು ಬಲಿಷ್ಠವಾದಂತಹ ಸಂಸ್ಕೃತಿ ಪರಂಪರೆ ಹಿನ್ನೆಲೆ ಎಲ್ಲವೂ ಕೂಡ ಈ ನಾಡಿಗೆ ಇದ್ರು, ಅಷ್ಟೇ ಪ್ರಭಾವಶಾಲಿಯಾದಂತಹ ಉದ್ಯಮಗಳು ಕೂಡ ಈ ಭಾಗದಲ್ಲಿದೆ. ಕರ್ನಾಟಕ ಮಾತ್ರವಲ್ಲ, ಭಾರತ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇಲ್ಲಿಯ ಉದ್ಯಮಗಳು ಖ್ಯಾತಿಯನ್ನು ಗಳಿಸಿದ್ದಾರೆ. ಹಾಗಾಗಿ ಸಾಧಾರಣವಾಗಿ ಒಮ್ಮೆ ಉದ್ಯಮ ಕ್ಷೇತ್ರಕ್ಕೆ ನಮ್ಮ ಪರಂಪರೆಗೆ ಸಂಘರ್ಷಗಳು ಏರ್ಪಾಡಾಗ್ತಾ ಬರ್ತಕ್ಕಂಥದ್ದು ಈ ಹಿಂದಿನಿಂದ ನೋಡ್ತಾ ಇದ್ದೇವೆ. ಅದು ಸರ್ಕಾರಿ ವಲಯದಲ್ಲಿ ಇರ್ಬೋದು, ಖಾಸಗಿ ವಲಯದಲ್ಲಿ ಇರ್ಬೋದು. ಸರ್ಕಾರಿ ವಲಯದಲ್ಲಿ ನೀವು ಗಮನಿಸುವುದಾದರೆ ನೇತ್ರಾವತಿ ತೀರು ಯೋಜನೆಗಳು, ಎತ್ತಿನ ಹೊಳೆ ಯೋಜನೆಗಳು ಈ ರೀತಿಯಾಗಿ ಬರ್ತದೆ. ಖಾಸಗಿ ವಲಯದಲ್ಲಿ ಗಮನಿಸುವುದಾದರೆ ನಿಮ್ಮ ಈ ಚಿತ್ರರಂಗದ ಸಮಸ್ಯೆ, ತುಳು ಚಿತ್ರರಂಗದ ಸಮಸ್ಯೆ.
ತುಳು ಚಿತ್ರರಂಗದಲ್ಲಿ ಎಲ್ಲಾ ಚಿತ್ರಗಳು ಕೂಡ ನೀವು ನಿಮ್ಮ ಭಾಷೆ ಸಂಸ್ಕೃತಿಯನ್ನೇ ಪ್ರತಿಬಿಂಬಿಸ್ತಾ ಇದೆ ಅಂತಾನೂ ಹೇಳೋದಕ್ಕಾಗೋದಿಲ್ಲ. ಹಾಗಂತ ಅದನ್ನು ಹೊರತುಪಡಿಸಿ ಯಾವ ಚಿತ್ರವೂ ಕೂಡ ಇದೆ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಆದರೆ ಈ ಒಂದು ಸಂಘರ್ಷ ಅಂತಕ್ಕಂಥದ್ದು ಇದು ದಿನದಿಂದ ದಿನಕ್ಕೆ ತಾರಕಕ್ಕೆ ಹೋಗ್ತಾ ಇದೆ. ಉದ್ಯಮ ಮತ್ತು ಪರಂಪರೆ, ಇಲ್ಲಿಯ ಸ್ಥಳೀಯ ಭಾಷೆ ಪರಂಪರೆ. ಸೊ ಈ ಒಂದು ಉದ್ಯಮವನ್ನು ಮಾಡ್ತಕ್ಕಂಥವರು ಕೂಡ ತುಳುನಾಡಿಗರೇ, ಜೊತೆಗೆ ಆ ಪರಂಪರೆಯನ್ನು ಉಳ್ಳಂಥವರು ಕೂಡ ಅವರೇ. ಅವರು ಇಬ್ಬರೂ ಕೂಡ ಒಂದೇ ಆದಮೇಲೆ ಈ ಸಂಘರ್ಷ ಏಕೆ ಉದ್ಭವ ಆಗುತ್ತೆ? ಎಸ್, ಇದನ್ನ ತಮ್ಮಿಂದ ಉತ್ತರ ಪಡಿತೇನೆ. ಚೇತನ್ ಮಾನಿ ಅವರು ಕಾಲಿಯಲ್ಲಿ ಕಾಲ್ನಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಹಲೋ, ನಮಸ್ತೆ ಚೇತನ್ ಮಾನಿ ಅವರೇ. ನಮಸ್ತೆ. ನಮಸ್ತೆ ಸರ್, ಹೇಳಿ. ಸರ್, ಇವತ್ತು ತುಳುನಾಡಿನಲ್ಲಿ ತುಳು ಚಿತ್ರಕ್ಕಿಲ್ವ ಟಾಕೀಸ್ ಅಂತಕ್ಕಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಒಳ್ಳೆ ವಿಷಯ ಖಂಡಿತವಾಗಿಯೂ. ಇಂತಹ ಒಂದು ವಿಚಾರದಲ್ಲಿ ತಮ್ಮ ಅಭಿಪ್ರಾಯ, ತುಳುನಾಡಿನಲ್ಲಿ ತುಳು ಚಿತ್ರಕ್ಕೆ ನಿಜಕ್ಕೂ ಅವಕಾಶಗಳಿಲ್ವ? ಹಾಗೆ ಅವಕಾಶಗಳು ಕುಂಠಿತಗೊಳ್ಳುವುದಕ್ಕೆ ಕಾರಣ ಏನು? ಅದು ಥಿಯೇಟರ್ ಕೇಳಬೇಕು ಸರ್. ತುಳು ಚಿತ್ರ ಮಂದಿರದಲ್ಲಿ ತುಳು ಚಿತ್ರಗಳಿಗೆ ತುಳು ಚಿತ್ರ ಮಂದಿರ ಕೊಡೋದಿಲ್ಲ ಅಂತ ಕೆಲವು, ಈಗ ಉಡುಪಿಯಲ್ಲಿ ನಮ್ಮ ಮದಿಪ್ಪು ಅಂತೊಂದು ತುಳು ಚಿತ್ರ ಈಗ ರಿಲೀಸ್ ಆಯ್ತು ಮಂಗಳೂರಲ್ಲಿ. ಉಡುಪಿ ಅವರು ಪ್ಯಾಕೇಜ್ ಕೊಡಲ್ಲ ಅಂದ್ರಂತೆ. ನನಗೆ ಇದು ಡೈರೆಕ್ಟ್ ಮತ್ತು ಪ್ರೊಡ್ಯೂಸರ್ ಹೇಳಿದ್ರು. ಯಾಕೆ ಕೊಡೋದಿಲ್ಲ ಅಂತ ದೇವರಿಗೆ ಗೊತ್ತು. ಹಾಗಾದ್ರೆ ತುಳುನಾಡಿನಲ್ಲಿ ತುಳು ಚಿತ್ರಗಳಿಗೆ ಬೆಲೆಯೇ ಇಲ್ವಾ? ದೇವರದೇವರಿಂದ ನಮ್ಮ ಮಂಗಳೂರಲ್ಲಿ ಅಂತ ಪರಿಸ್ಥಿತಿ ಇಲ್ಲ ಅಂತ ಕಾಣುತ್ತೆ ನನಗೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಮಂಗಳೂರಿನಲ್ಲಿ ಕೂಡ ಈ ಒಂದು ಸಮಸ್ಯೆ ಇದೆ ಅಂತಕ್ಕಂತ ಒಂದು ಆರೋಪವು ಕೂಡ ಕೇಳಿ ಬರ್ತಾ ಇದೆ. ಮಂಗಳೂರಿನಲ್ಲಿ ಕೂಡ ಕೆಲವು ಮಲ್ಟಿಪ್ಲೆಕ್ಸ್ ನವರು ಸರಿಯಾದ ಸಹಕಾರ ಕೊಡ್ತಾ ಇಲ್ವೇನೋ ಅಂತಕ್ಕಂತ ಮಾತುಕತೆಗಳು ಕೂಡ. ಮಲ್ಟಿಪ್ಲೆಕ್ಸ್ ಅವರು ನಮ್ಮ ಈಗ ನಡೀತಿರುವಂತಹ ಮದಿಪ್ಪು ತುಳು ಚಿತ್ರಕ್ಕೆ ಮಲ್ಟಿಪ್ಲೆಕ್ಸ್ ಅವರು ಕೊಟ್ಟಿದ್ದಾರೆ. ಓಕೆ. ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ ಹೌಸ್ಫುಲ್ ಆಗಿ ಹೋಗ್ತಾ ಇದೆ. ಟಾಕೀಸ್ಗಳಲ್ಲಿ ಅವಕಾಶ ಆಗ್ಲಿಲ್ಲ. ಬಾಕಿ ಕಡೆಯಲ್ಲಿ ಅಂದ್ರೆ ನಮ್ಮ ಸುಚಿತ್ರದಲ್ಲಿ ಕೊಟ್ಟಿದ್ದಾರೆ. ಓಕೆ. ಬೇರೆ ಕಡೆಯಲ್ಲಿ ಬಹಳ ಒತ್ತಡ ತಂದು ಥಿಯೇಟರ್ ಕೊಡುವಂತ ಪರಿಸ್ಥಿತಿ ಇದೆ ಇವತ್ತು. ಎಸ್, ಇಲ್ಲಿ ಮದಿಪ್ಪು ಅಂದ ಒಂದು ಚಿತ್ರಕ್ಕಿಂತ ಇಡೀ ತುಳು ಚಿತ್ರರಂಗದ ಎಲ್ಲಾ ಚಿತ್ರಗಳಿಗೂ ಕೂಡ ಎಷ್ಟರ ಮಟ್ಟಿಗೆ ಸಹಕಾರ ಇದೆ? ಹೌದು ಹೌದು, ಅದು ಪ್ರಶ್ನೆ. ಚಿತ್ರ ಒಂದು ಬರಬೇಕಾದ್ರೆ ಅದಕ್ಕೆ ಎಷ್ಟು ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತು. ಒಂದು ಚಿತ್ರ ಮಾಡಬೇಕಾದ್ರೆ ಅದರ ಕಷ್ಟ ಏನು, ತುಳುನಾಡಿನ ಜನಪ್ರಿಯತೆಯನ್ನು ನಾವು ಎಲ್ಲೆಲ್ಲಿ ಹೊರದೇಶಗಳಿಗೂ ನಾವು ಬಿತ್ತರಿಸುವಂತಹ ಕಾರ್ಯವನ್ನು ತುಳುನಾಡಿನ ಸಿನಿಮಾ ಪ್ರಿಯರು, ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು, ಆಕ್ಟರ್ಗಳು ಎಲ್ಲ ಮಾಡ್ತಾ ಇದ್ದಾರೆ. ರೈಟ್. ಆದರೂ ತುಳು ಸಿನಿಮಾ ಒಂದು ಬಿಡುಗಡೆ ಆಗಬೇಕು ಅಂತ ನಾವು ಚಿತ್ರಮಂದಿರಗಳಿಗೆ ಹೋದಾಗ ಓಕೆ, ಅದು ಯಾಕೋ ತುಳು ಅಂತ ಹೇಳಿದ ತಕ್ಷಣ ಚಿತ್ರಮಂದಿರಗಳಲ್ಲಿ ಯಾಕೋ ಗಜಿಬಿಜಿ ಕೊಡುವ ವಿಷಯದಲ್ಲಿ. ಅವ್ರು ಹೇಳ್ಬೇಕು, ಇವ್ರು ಹೇಳ್ಬೇಕು, ಇದೊಂದು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಚಿತ್ರಮಂದಿರವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೋ ಅಂತ ಒಂದು ಅನಿಸಿಕೆ. ಎಲ್ಲ ಬೆಂಗಳೂರಿಂದ ಎಲ್ಲ ಕರೆ ಮಾಡಿಸಬೇಕಾಗುತ್ತೆ ಇವರಿಗೆ. ನಿಮ್ಮ ತುಳುವಿನ ಚಿತ್ರ ನಟರಾಗಿ ನಿಮ್ಮ ಒಂದು ಅಭಿಪ್ರಾಯ ಏನು ಈ ವಿಚಾರದ ಕುರಿತಂತೆ? ನನ್ನ ಅಭಿಪ್ರಾಯ ಅಂದ್ರೆ ತುಳು ಚಿತ್ರಗಳಿಗೆ ತುಳುನಾಡಿನಲ್ಲಿ ಥಿಯೇಟರ್ ಕೊಡಲೇಬೇಕು, ಕಡ್ಡಾಯವಾಗಿ ಕೊಡಲೇಬೇಕು ಅಂತಕ್ಕಂಥ. ಕೊಡಲೇಬೇಕು, ಖಂಡಿತವಾಗಿ ಕೊಡಲೇಬೇಕು. ಎಸ್ ಸರ್, ಈ ವಿಚಾರವಾಗಿ ಒಂದು ಸಾರ್ವತ್ರಿಕವಾದಂತಹ ಹೋರಾಟ ಅಥವಾ ಸಾರ್ವತ್ರಿಕವಾದಂತಹ ಸಂಘಟನೆಯ ಅಗತ್ಯತೆ ಇರುವುದಾದ್ರೆ, ತುಳು ಚಿತ್ರರಂಗದ ನೀವೆಲ್ಲರೂ ಕಲಾವಿದರು ಯಾವ ರೀತಿಯಾಗಿ ಇದಕ್ಕೆ ಸಂಘಟಿತರಾಗುವುದಕ್ಕೆ ಬದ್ಧರಾಗಿದ್ದೀರಿ? ಖಂಡಿತ ನಾವು ಇದಕ್ಕೆ ಸಹಕಾರ ಇದೆ ಸರ್ ನಮ್ದು. ಈಗ ಒಂದು ಚೇಂಬರ್ ನ ಅಗತ್ಯತೆ ಇದ್ರೆ ಚೇಂಬರ್ ಮಾಡ್ಕೊಳ್ತೀರಾ ಅಥವಾ ನಿಮ್ಮ ಒಕ್ಕೂಟ ಮಾಡ್ಕೊಳ್ತೀರಾ? ನಾವು ಕೇವಲ ನಟರುಗಳು, ನಿರ್ದೇಶಕರು ಇದ್ದಾರೆ, ಪ್ರೊಡ್ಯೂಸರ್ಗಳು ಇದ್ದಾರೆ, ಬಹಳ ಒಳ್ಳೊಳ್ಳೆಯ ನಟರುಗಳಿದ್ದಾರೆ, ಮತ್ತೆ ತುಳುನಾಡಿನ ಹಲವಾರು ಸಂಘ ಸಂಸ್ಥೆಗಳಿವೆ. ಎಸ್, ನಿಮ್ಮ ವಿಚಾರ ಇದಕ್ಕೆ ಯಾವ ರೀತಿಯಾಗಿ ನೀವು ಸಂಘಟಿತರಾಗಬೇಕು ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಯೋಚಿಸುತ್ತೀರಿ? ಕರೆಕ್ಟ್ ಆಗಿದೆ. ಎಸ್, ಅವರೆಲ್ಲರೂ ಕೂಡ ಯೋಚನೆ ಮಾಡಿ ಈ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ನೆಲೆಗಟ್ಟಿನಲ್ಲಿ ಮಾತನಾಡ್ತಾ ಇದ್ರು ತುಳುನಾಡಿನ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಅಂತಕ್ಕಂಥ. ಎಸ್ ಸರ್, ನಾವು ಆಗ ಒಂದು ವಿಚಾರವನ್ನು ಹೇಳಿದ್ವಿ, ಪದೇ ಪದೇ ಇಲ್ಲಿಯ ತುಳುವರ ನಾಡು ನುಡಿ, ತುಳುವರ ಉದ್ಯಮ, ಈ ಎರಡರಲ್ಲಿ ಸಂಘರ್ಷ ಅಂತದ್ದು ಅಂತದ್ದು ಕಾಣ್ತಾ ಇಲ್ಲ, ಆಗುವುದಿಲ್ಲ. ಯಾಕೆಂದ್ರೆ
ಇಲ್ಲಿ ಲಾಬಿ ಅಂತ ಹೇಳ್ತಾರಲ್ಲ, ಕೆಲವರ ವ್ಯಕ್ತಿಗಳಿಂದ ಪಟ್ಟಬದ್ಧ ಹಿತಾಸಕ್ತಿಗಳಿಂದಾಗಿ ಆಗ್ತಾ ಇದೆ. ಯಾಕೆಂದ್ರೆ ಇಂಡಸ್ಟ್ರಿ ಬೆಳೆಯುವಾಗ ಏನು ಸಮಸ್ಯೆ ಬರುವುದಿಲ್ಲ, ಯಾಕೆಂದ್ರೆ ಇವರೆಂತ ಮಾಡ್ಬೇಕು. ಈಗ ನೋಡಿ, ಈಗ ಬ್ಯಾಂಕ್ ಇಂಡಸ್ಟ್ರೀಸ್ ಆಗಿರ್ಬೋದು, ಎಷ್ಟು ಈಗ ನಮ್ಮ ವಿಜಯ ಬ್ಯಾಂಕ್ ಆಗಿರ್ಬೋದು, ಬೇರೆ ಬೇರೆ ಬ್ಯಾಂಕ್ ಆಗಿರ್ಬೋದು, ಅದಕ್ಕೆ ಮೂಲ ಕ್ಷೇತ್ರ ನಮ್ಮ ತುಳುನಾಡು. ಅದೇ ರೀತಿ ಆಗಿರ್ಬೋದು KMC ಅಂತ ಆಗಿರ್ಬೋದು, ಶಿಕ್ಷಣ ಒಂದ್ ಮಿನಿಟ್ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಬೇರೆ ಬೇರೆಕ್ಕೆ, ಅದಕ್ಕೆ ಮೂಲ ಕಾರಣ ತುಳುನಾಡು. ಅಲ್ಲಿ ಅದು ಕೂಡ ದೊಡ್ಡ ಉದ್ಯಮ, ಅಲ್ಲಿ ಏನ್ ಸಮಸ್ಯೆ ಬಂದಿಲ್ಲ. ಇಲ್ಲಿ ಯಾಕೆಂದ್ರೆ ಈ ಫಿಲ್ಮಿನ ಬಗ್ಗೆ ಯಾಕೆ ಸಮಸ್ಯೆ ಬರ್ತಾ ಉಂಟು? ಫಿಲ್ಮ್ ಅಲ್ಲಿ ಕೂಡ ಅದೇ ರೀತಿಯಲ್ಲಿ ಅವರು ಸ್ವಲ್ಪ ಅವಕಾಶ ಕೊಡ್ಲಿಲ್ಲ ತುಳುವಿಗೆ. ಇಲ್ಲಿ ದೊಡ್ಡ ಏನ್ ಸಮಸ್ಯೆ ಇಲ್ಲ, ಯಾಕಂದ್ರೆ ದೊಡ್ಡ ಇದು ತುಳು ಈಗ ತಾನೇ ಇಂಡಸ್ಟ್ರಿ ಆಗಿ ಬೆಳೀತಾ ಉಂಟು. ಮೊದ್ಲು ಯಾಕೆಂದ್ರೆ ಪೆಟ್ಟಾಯಿ ಪಿಲಿ ಅಂತ ಕೆಲವು ಪಿಕ್ಚರ್ ಗಳು ಮಾತ್ರ ಪಿಕ್ಚರ್ ಗಳು ಬರ್ತಿದ್ದ. ಇವತ್ತು ಈಗ ಕಾಂಪಿಟೇಷನ್ ಅಲ್ಲಿ ಬರ್ತಾ ಇದ್ದ ಸಂದರ್ಭದಲ್ಲಿ ಇವರೀಗ ಇಂತ ಸ್ಪರ್ಧೆ ಬರ್ತದೆ. ಆಗ ಮತ್ತೊಂದು ಇವ್ರು ಹೇಳ್ತಾರೆ, ಯಾಕೆಂದ್ರೆ ಮಂಗಳೂರಲ್ಲಿ ಹೀಗೆ ಸಮಸ್ಯೆ ಬರ್ಲಿಲ್ಲ, ಹಾಗೆ ಬರ್ಲಿಲ್ಲ. ನಾವು ಹೇಳೋದು ಎಷ್ಟು ಜಾಸ್ತಿ ಪಿಕ್ಚರ್ ಬಂದ್ರೆ ಸಹ ಸಮಸ್ಯೆ ಇಲ್ಲ. ಈಗ ಕೆಲವರು ಎಂತ ಹೇಳುದು, ಪಿಕ್ಚರ್ ಈಗ ಜಾಸ್ತಿ ಬಂದಿದೆ ಅದರಿಂದಾಗಿ ಸಮಸ್ಯೆ ಆಗ್ತದೆ. ಸ್ವಾಮಿ, ಪಿಕ್ಚರ್ ಜಾಸ್ತಿ ಬಂದ್ರೆ ಸಹ ಸಮಸ್ಯೆ ಆಗುದಿಲ್ಲ. ಇಲ್ಲಿ ಥಿಯೇಟರ್ನವರು ಅವರಿಗೆ ಅವಕಾಶ ಕೊಟ್ರೆ ಏನ್ ಸಮಸ್ಯೆ ಆಗುದಿಲ್ಲ. ರೈಟ್ ಸರ್, ತಾವೇನ್ ಹೇಳ್ತೀರಿ ಈ ವಿಚಾರವಾಗಿ ಶಿಕ್ಷಣದ ಒಂದು ಸಂಬಂಧವನ್ನ? ಯಾಕೆಂದ್ರೆ ನಮ್ದು ಇಡೀ ನಮ್ಮ ಇಡೀ ಭಾರತ ದೇಶಕ್ಕೆ ಹೋಲಿಸಿದ್ರೆ ನಿಮ್ಗೆ ಗೊತ್ತು, ನಮ್ಮ ಸಾಕ್ಷರತೆ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಮತ್ತೆ ತುಳುನಾಡಿನಲ್ಲಿ ನಮ್ದು ಹೆದ್ದಾರಿ ಆಗಿರ್ಬೋದು, ಒಂದು ಬಂದರ್ ಆಗಿರ್ಬೋದು, ಮತ್ತೆ ನಮ್ಮ ಅಂತಾರಾಷ್ಟ್ರೀಯ ಸಾಕಷ್ಟು ವಿಶೇಷತೆಗಳಿವೆ ಕರ್ನಾಟಕದಲ್ಲಿ. ಇಲ್ಲಿ ಈ ತರದ ಭೌಗೋಳಿಕವಾಗಿ ಎಲ್ಲೂ ಇಡೀ ವಿಶ್ವದಲ್ಲಿ ಮಂಗಳೂರಿನಷ್ಟು, ಹೌದು, ಪಶ್ಚಿಮ ಘಟ್ಟ ಸೇರಿಸಿ ನಾನು ಎಲ್ಲ ಹೇಳ್ತಾ ಇದ್ದೆ. ಮತ್ತೆ ಇನ್ನು ನಮ್ಮ ಇಡೀ ವಿಶ್ವಕ್ಕೆ ನಮ್ಮ ಶೈಕ್ಷಣಿಕವಾಗಿ ಕೊಡುಗೆ ನೀಡಿದ್ದಾರೆ, ಅದು ಮಣಿಪಾಲ್ ಹಾಸ್ಪಿಟಲ್ ಇದು ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು. ಇಲ್ಲಿ ಇರುವಷ್ಟು ವಿಶೇಷತೆ ಶಿಕ್ಷಣದಲ್ಲಿ ನೀಡಿರುವುದು ಯಾವ ಇದು ಇದ್ರಲ್ಲೂ ನೀಡಿಲ್ಲ. ಅದೇ ರೀತಿ ಈಗ ನಮ್ಮ ಏನು ಇಲ್ಲಿರುವ ಓದಿರುವವರು, ಈಗ ಗೊತ್ತು ಇಡೀ ನಮ್ಮ ಮಂಗಳೂರಿನಲ್ಲಿ ಓದಿರೋರು ಇವತ್ತು ವಿಶ್ವವಿಖ್ಯಾತರಾಗಿ ಹೆಸರು ಮಾಡಿದ್ದಾರೆ. ಅದರಲ್ಲಿ ಆ ಒಂದು ಪ್ರತಿಭೆ ಇದರಲ್ಲಿ ನಮ್ಮದು, ನಾವು ಮುಂದಿದ್ದೇವೆ ಎಲ್ಲದರಲ್ಲೂ. ಸೊ ಆ ಒಂದು ದೃಷ್ಟಿಯಿಂದ ನಾವು ಯಾವ್ದ್ರಲ್ಲೂ ಹಿಂದೆ ಇಲ್ಲ. ನಮ್ಮದ್ರಲ್ಲಿ ಏನಂದ್ರೆ ಇವರು ಹೇಗೆ ಹೇಳಿದಂಗೆ, ಈಗ ಅವರು ಹೇಳಿದಂಗೆ ಸಿನಿಮಾಗಳ ಬಗ್ಗೆ ಏನೇ ಹೇಳಿದ್ರೆ ಇಲ್ಲಿ ಒಂದು ಕರೆಕ್ಟ್ ಆಗಿ ಸಿಸ್ಟಮ್ ಇರಬೇಕಷ್ಟೇ. ಸಿನಿಮಾ ಜಾಸ್ತಿ ಬಂದು ಕಾಂಪಿಟೇಷನ್ ಆಗಿರೋದು ಅದ್ರಿಗೆ ಪ್ರಾಬ್ಲಮ್ ಇಲ್ಲ. ಆ ರಿಲೀಸಿಗೆ ಒಂದು ಪರ್ಟಿಕ್ಯುಲರ್ಲಿ ಒಂದು ಎಲ್ಲರೂ ಕೂತು ಒಟ್ಟುಗೂಡಿ ಅದಕ್ಕೊಂದು ಕರೆಕ್ಟ್ ಆಗಿ ಒಂದು ಸಿಸ್ಟಮ್ ಮಾಡ್ಬೇಕಾದ್ರೆ ಯಾರು ಮಾಡ್ಬೇಕು ಇದನ್ನ? ಅದಕ್ಕೆ ನೋಡಿ, ನಾವು ಹಿಂದಿಂದನೇ ನಾವು ಅದಕ್ಕೆ ಪ್ರತಿಭಾ ಇವರು ಯೋಗಿ ಶೆಟ್ಟಿ ಜಪ್ಪವರು ನಮ್ಮ ತುಳುನಾಡು ರಕ್ಷಣೆ ವೇದಿಕೆಯಲ್ಲಿ ನಾವು ಹಿಂದಿಂದನೇ ಹೋರಾಟ ಮಾಡ್ಕೊಂಡು ಬಂದಿದೀವಿ. ಏನಂದ್ರೆ ಕನ್ನಡದ ಫಲವಾಗಿ ಅಟ್ ಲೀಸ್ಟ್ ಈಗ ಮೊದಲು ತುಂಬಾ ಗ್ರೂಪ್ ಇತ್ತು. ಒಂದ್ಸಲ ಕೆಲವರು ಒಂದೊಂದು ಡೈರೆಕ್ಟರ್ ಪ್ರೊಡ್ಯೂಸರ್ ಒಬ್ಬೊಬ್ಬರು ಮಾತಾಡುವ ಪರಿಸ್ಥಿತಿ ಇರಲಿಲ್ಲ. ಅಟ್ ಲೀಸ್ಟ್ ನಾವೀಗ ಹೋರಾಟ ಮಾಡಿದ್ದ ಮತ್ತೆ ನಾವು ಪತ್ರಿಕಾಗೋಷ್ಠಿ ಮಾಡಿದ ನಂತರ ಬೇರೆ ಬೇರೆ ರೀತಿಯಲ್ಲಿ ನಾವು ಒತ್ತಾಯ ಮಾಡಿದ ನಂತರ ಕನಿಷ್ಠ ಪಕ್ಷ ಈಗ ನಿರ್ಮಾಪಕ ಸಂಘ ಅಂತ ಆಗಿದೆ. ಅದು ನಮ್ಮ ಒತ್ತಾಯ ಅಂತಲ್ಲ, ನಮ್ಮ ಬೇರೆ ಬೇರೆ ಜನರ ಬೇಡಿಕೆಯಿಂದಾಗಿ ನೀವೆಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳಿದ್ರೆ ಅಂತ ಈಗ ನಿರ್ಮಾಪಕ ಸಂಘ ಆಗಿದೆ, ಈಗ ಕಲಾವಿದರ ಒಕ್ಕೂಟ ಅಂತ ಆಗಿದೆ. ಈಗ ಬೇರೆ ಬೇರೆ ರೀತಿಯಲ್ಲಿ ಪ್ರೊವಿಜನ್ ಇಂಪ್ರೂವ್ ಆಗ್ತಾ ಉಂಟು. ನಾವು ಮತ್ತೆ ತುಳು ಫಿಲ್ಮ್ ಚೇಂಬರ್ ಮಾಡ್ಬೇಕು ಅಂತ ಹೇಳಿದ್ದೇವೆ. ಯಾಕೆಂದ್ರೆ ಒಬ್ಬ ಇವತ್ತು ತುಳು ಪಿಕ್ಚರ್ ಅನ್ನ ತೆಗಿಬೇಕಾದ್ರೆ ಒಬ್ಬ ಕ್ಯಾಮರಾ ಅಸೋಸಿಯೇಷನ್ ನ ಮೆಂಬರ್ ಆಗ್ಬೇಕು ಕರ್ನಾಟಕ ಚಲನಚಿತ್ರ ಮಂಡಳಿಯಿಂದ. ಅದೇ ರೀತಿಯ ಕೊರಿಯೋಗ್ರಾಫರ್ ಆಗಿದ್ರೆ ಅಲ್ಲಿಯ ಮೆಂಬರ್ ಆಗಿರ್ಬೇಕು. ಅಲ್ಲಿ ಮೆಂಬರ್ ಆಗ್ಬೇಕಾದ್ರೆ ಅವ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಅವ ತೆಗ್ದಿರ್ಬೇಕು. ಈಗ ಎಂತ ಆಗಿದೆ ಅಂದ್ರೆ ನಾಳೆ ಒಬ್ಬ ನಾನು ಕೂಡ ಒಂದು ಪಿಕ್ಚರ್ ತೆಗಿಬೇಕಾದ್ರೆ ನಾನು ಬಳಸ್ಬೇಕಾದ್ರೆ ನಮ್ಮ ಯಾರನ್ನಾದ್ರೆ ಸಹ ಬಟ್ ಆ ವ್ಯಕ್ತಿಯ ಹೆಸರನ್ನ ಆಗ್ಬೇಕಾಗತ್ತೆ. ಯಾರು ಅದ್ರ ಅಸೋಸಿಯೇಷನ್ ಮೆಂಬರ್ ಆಗಿದ್ದಾರೆ ಆ ರೀತಿಯಲ್ಲಿ. ಈಗ ಒಬ್ಬ ಪ್ರೊಡ್ಯೂಸರ್ ಆಗಿಬೇಕಾದ್ರೆ ಅಲ್ಲಿದೊಂದು ಅದರ ಅಸೋಸಿಯೇಷನ್ ಮೆಂಬರ್ ಆಗಿಬೇಕಾಗ್ತದೆ. ಅದೇ ರೀತಿಯಲ್ಲಿ ಕನಿಷ್ಠ ಪಕ್ಷ ತುಳು ಫಿಲ್ಮ್ ಚೇಂಬರ್ ಅಂತ ಮಾಡಿದ್ರೆ ನಮ್ಗೆ ಕೂಡ ಸರ್ಕಾರದಿಂದ ಹಲವಾರು ಸವಲತ್ತುಗಳು ಸಿಗತ್ತೆ, ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಅವಕಾಶ ಸಿಗ್ತದೆ. ಮತ್ತೊಂದು ಯೋಚನೆ ಮಾಡಿದ್ರೆ ಕನ್ನಡ ಇಂಡಸ್ಟ್ರೀಸ್ಗೆ ಹೋಲಿಸಿಕೆ ಮಾಡಿದೆ, ಕನ್ನಡದಲ್ಲಿ ಮಕ್ಕಳ ಚಿತ್ರ ಅಂತ ಹೇಳ್ಕೊಂಡು ಪ್ರಶಸ್ತಿ ಸಪರೇಟ್ ಉಂಟು, ಮತ್ತೆ ಅವರಿಗೆ ಬೇರೆ ಬೇರೆ ರೀತಿಯ ಪ್ರಶಸ್ತಿಗಳನ್ನ ಕೊಡ್ತಾರೆ. ಅದರಲ್ಲಿ ಒಂದು 25 ಲಕ್ಷ 10 ಲಕ್ಷ ಬೇರೆ ಬೇರೆ ರೀತಿಯಲ್ಲಿ ಸಿಗ್ತದೆ. ಅದಕ್ಕೆ ತುಳುಗೆ ಅದರಲ್ಲೆಲ್ಲ ಕೊರತೆ ಕಾಣ್ತದೆ. ಅಂದ್ರೆ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ನಮ್ದು ತುಳು ಸಿನಿಮಾ ಕಂಪ್ಲೀಟ್ ಈಗ ಸದ್ಯಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಡಿಯಲ್ಲೇ ವರ್ಕ್ ಮಾಡ್ತರ ಇದೆ. ಅದರ ಡಿಪೆಂಡೆನ್ಸ್ ಏನಿದೆ ಅದು ಕಡಿಮೆ ಆಗಿ ಇಲ್ಲಿ ಅವರಿಗೆ ಹೆಚ್ಚಿನ ಒಂದು ಸಾಮರ್ಥ್ಯ ಬೇಕು. ಅವರೇ ಹೇಳಿದ್ರು, ನಾನು ಬೆಂಗಳೂರಿಗೆ ಹೋಗಿ ಆಗ ಪ್ರೊಡ್ಯೂಸರ್ ಅವರು, ನಾನು ಬೆಂಗಳೂರಿಗೆ ಹೋಗಿ ಎಷ್ಟು ಅದು ಹೋರಾಡಿ ಅಲ್ಲಿಂದ ಪರ್ಮಿಷನ್ ತಗೊಳ್ಬೇಕಾಗಿತ್ತು ಥಿಯೇಟರ್ ಗಳಿಗೆ ಅಂತೇಳಿ. ಆ ಒಂದು ಕಷ್ಟಗಳು ಅಟ್ಲೀಸ್ಟ್ ಕಮ್ಮಿ ಆಗ್ತದೆ ಅಂತ ಹೇಳಿ ನಮ್ದು ಒಂದು ಅಭಿಪ್ರಾಯ.
ರೈಟ್ ಸರ್. ಕೊನೆಯದಾಗಿ ಇವತ್ತಿನ ಒಂದು ಮಾತಲ್ಲಿ ಹೇಳೋದಾದ್ರೆ, ನಿಮ್ಮ ಇವತ್ತು ನೀವು ವಿಶೇಷವಾಗಿ ಇದರ ಕುರಿತಂತೆ ಪ್ರತಿಭಟನೆಯನ್ನ ಮಾಡಿದ್ರಿ, ಈ ಒಂದು ಪ್ರತಿಭಟನೆ ದಿನದಿಂದ ದಿನಕ್ಕೆ ಮುಂದುವರಿಸ್ತಾ ಇದ್ರಿ, ಇದಕ್ಕೆ ಚಿತ್ರರಂಗದವರ ಮತ್ತು ಈ ನಾಡಿನ ಸಮಸ್ತರ ಒಂದು ಸಹಕಾರ ನಿಮಗೆ ಇದೆಯಾ? ಇದೆಯಾ? 100% ಇದೆ. ಯಾಕೆಂದ್ರೆ ಯಾವುದೇ ಒಂದು ಹೋರಾಟ ಮಾಡಿದಾಗ ಅದ್ರ ನಾವು ಪ್ರತಿನಿಧಿಗಳಾಗಿ ನಾವು ಹೋರಾಟ ಮಾಡ್ತೇವೆ. ಯಾರಿಗೆ ಈಗ ಕೆಲವರು ಹೇಳ್ತಾರೆ, ಯಾಕೆಂದ್ರೆ ಕೆಲವರು ಧೈರ್ಯ ಮಾಡ್ತಾ ಇಲ್ಲ, ಇಂಥ ಅನ್ಯಾಯಗಳನ್ನ ಅನುಭವಿಸ್ತಾರೆ ಅಂತ ಹೇಳ್ಕೊಂಡು ನಾವು ಇಂಥ ಹೋರಾಟಗಳನ್ನ ನಾವು ಮಾಡ್ತೇವೆ. ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ಧ್ವನಿ ಇಲ್ಲ, ಅವ್ರಿಗೆ ಧ್ವನಿ ಆಗುವಂತ ಕೆಲಸವನ್ನ ತುಳುನಾಡು ರಕ್ಷಣೆ ಮಾಡಿದೆ. ಇವತ್ತು 100 ಜನ ಸೇರಿದವರು ನಾಳೆ 500 ಜನ ಸೇರ್ತಾರೆ, ನಾಳೆ 1000 ಜನ ಸೇರಿ, ಆ ರೀತಿಯಲ್ಲಿ ಬೆಳೀತದೆ. ನಾವು ಬೇರೆ ಬೇರೆ ಹೋರಾಟಗಳ 9 ವರ್ಷದಲ್ಲಿ ಸಾಧಾರಣ 200ಕ್ಕಿಂತ ಜಾಸ್ತಿ ಹೋರಾಟಗಳನ್ನು ಮಾಡಿದೆ, ಹೆಚ್ಚಿನ ಹೋರಾಟದಲ್ಲಿ ಯಶಸ್ಸು ಕಂಡಿದ್ದೇವೆ. ಅದೇ ರೀತಿಯಲ್ಲಿ ಜನರನ್ನು ಜಾಗೃತರಾಗುವಂತ ಕೆಲಸ ಮಾಡಿದೆ. ಇವತ್ತು ನೋಡಿದ್ರೆ ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಮಗೆ ಫೋನ್ ಕರೆಗಳು ಮಾಡ್ತಾ ಇದೆ. ಒಟ್ಟಾರೆಯಾಗಿ ನಿಮಗೆ ಒಂದು ಪ್ರತಿಫಲ ಸಿಗ್ತಾ ಇದೆ. ಎಸ್ ರೈಟ್ ಸರ್, ಇನ್ನು ಇಬ್ಬರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ಮತ್ತೆ ತುಳುನಾಡಿನ ತುಳು ಚಿತ್ರರಂಗಕ್ಕೆ ನಿಮ್ಮದೇ ಆದಂತಹ ಒಂದಷ್ಟು ಕಾಳಜಿಯನ್ನು ವ್ಯಕ್ತಪಡಿಸಿದ್ದೀರಿ, ಮತ್ತೆ ಆ ನೆಲೆಗಟ್ಟಿನಲ್ಲಿ ಒಂದಷ್ಟು ಈ ಭಾಗದ ಜನತೆಯು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸಲಿ ಅಂತಕ್ಕಂಥದ್ದು ನಮ್ಮ ಸದಾಶಯ ಕೂಡ. ಇಬ್ಬರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ವಿಶೇಷವಾದಂತಹ ತುಳುನಾಡಿನಲ್ಲಿ ತುಳು ಚಿತ್ರಗಳಿಗೆ ಟಾಕೀಸ್ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ವಿ. ಅದಕ್ಕೆ ತುಳುನಾಡಿನ ಒಂದು ವಿಶೇಷವಾದಂಥ ಸಂಘಟನೆಯ ಕಡೆಯಿಂದ ಒಂದಷ್ಟು ಗಣ್ಯರು ಕೂಡ ಭಾಗವಹಿಸಿ ತಮ್ಮ ಕಾಳಜಿ, ತಮ್ಮ ಪ್ರತಿಭಟನೆ, ತಮ್ಮ ಹೋರಾಟವನ್ನು ಕೂಡ ವ್ಯಕ್ತಪಡಿಸುವುದರ ಮೂಲಕ ಈ ಬಗ್ಗೆ ಒಂದಷ್ಟು ನಿಮ್ಮ ಮುಂದೆ ಹಾಕಿದ್ದಾರೆ. ಈ ಥರ ವಿಚಾರ ಇದೆ, ಇದನ್ನು ಮುಂದಿನ ಈ ಭಾಗದ ಟಾಕೀಸ್ನವರು ಯಾವ ರೀತಿಯಾಗಿ ತೆಗೆದುಕೊಡ್ತೀರಿ, ಯಾವ ರೀತಿಯಾಗಿ ಸಹಕಾರ ಮಾಡ್ತೀರಿ ಅಂತಕ್ಕಂಥ ಒಂದು ಪುಟ್ಟ ಮನವಿ ಆಗಿರ್ಬೋದು, ಎಚ್ಚರಿಕೆ ಆಗಿರ್ಬೋದು, ಎರಡನ್ನೂ ಕೂಡ ನೀಡಿದ್ದಾರೆ. ಇದನ್ನು ಮನವಿಯಾಗಿ ತೆಗೆದುಕೊಳ್ಳುವರು ಯಾವ ರೀತಿಯಾಗಿ ತೆಗೆದುಕೊಳ್ತೀರಿ, ಎಚ್ಚರಿಕೆಯಾಗಿ ತೆಗೆದುಕೊಳ್ಳುವರು ಯಾವ ರೀತಿಯಾಗಿ ತೆಗೆದುಕೊಳ್ತೀರಿ ಅಂತಕ್ಕಂಥದ್ದು ನಿಮ್ಮ ಈ ಭಾಗದ ಚಿತ್ರಮಂದಿರಗಳ ಮಾಲೀಕರು ಯೋಚನೆ ಮಾಡಬೇಕು ಅಂತಕ್ಕಂಥದ್ದು ಅವರ ಮನವರಿಕೆ ಕೂಡ ಆಗಿದೆ. ಇದಿಷ್ಟು ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.